ಕರ್ತನಲ್ಲಿ ಪ್ರೀತಿಯಂಥ ಸಹೋದರ ಸಹೋದರ ಇದೆ ನಿಮ್ಮೆಲ್ಲರಿಗೂ ತಂದೆಯ ನಮ್ಮದಲ್ಲೂ ನಮ್ಮ ರಕ್ಷಕರ ನೋಡೇನಕ್ಕಂಥ ಯೇಸು ಕೃಷ್ಣ ನಮ್ಮದಲ್ಲೂ ಒಂದೇಗಳ ಸದಸ್ಯರಾಗಿದ್ದೇವೆ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇದನ್ನ ವಾಲ್ಯೂಮ್ ಶುಡಿ ಮಾಡೋದಕ್ಕೆ ದೇವ್ರು ನಮಗೆ ಕೊಟ್ಟಂಥ ಮಹಾ ಆಶೀರ್ವಾದಕ್ಕಾಗಿ ದೇವ್ರಿಗೆ ಕೃತ ಉಳ್ಳರ ಕನ ಕರ್ತನಲ್ಲಿ ಪ್ರೀತಿಯಂಥ ಸಹೋದರಗಳೇ ಕಳೆದ ಒಂದು ವಾರಗಳಲ್ಲಿ ನಮ್ಮ ಸಹೋದರು ಬರೆದಂಥ ಒಂದು ಆರನೇ ವಾಲ್ಯೂಮ್ನ ಮೀನ್ಸ್ ಸಾರಿ ಫಿಫ್ತ್ ವಾಲ್ಯೂಮ್ನ ನಾವು ಏನು ಮಾಡ್ತಿದ್ರಿ ಓದ್ತಾ ಇದ್ದೀವಿ ಸೊ ಫಿಫ್ಸ್ ವಲಭಿ ನೋಡಬೇಕ್ರೆ ನಾವು ಸೆಕೆಂಡ್ ಚಾಪ್ಟರ್ ನಾವು ಏನು ಮಾಡ್ತಾಯಿದ್ದೀವಿ ಇದ್ರೆ ದ ಆಥರ್ ಆಫ್ ದ ಅಟಾನ್ಮೆಂಟ್ ಅಂತ ಅಂದ್ಬಿಟ್ಟು ಸೊ ನಾವು ಕಳೆ ಸತಿಗೆ ಪೇಜ್ ನಂಬರ್ ಫಿಫ್ಟಿ ಫೈವ್ನಲ್ಲಿ ಇಂಗ್ಲೀಷಲ್ಲಿ ನಿಲ್ಲಿಸಿದ್ವಿ ಕನ್ನಡದಲ್ಲಿ ಟ್ವೆಂಟಿ ಸಿಕ್ಸಲ್ಲಿ ನಿಲ್ಲಿಸಿದ್ವಿ ಸೊ ಯಾರು ಸಹೋದರ ಸೋದರಿಗಳು ಯಾರೆಲ್ಲ ಓದ್ತೀರಾ ತಮ್ಮ ಕೈಗಳ ನಿಂತಿದ್ರೆ ಅವಾಗ ಅವಕಾಶಗಳನ್ನ ಕೊಡೋಕೆ ಅನುಕೂಲ ಆಗ್ಬಿಟ್ಟು ಸೊ ಕಳೆಸತಿ ನೋಡ್ಬೇಕಾರೆ ಯಾರಿಗಾರ ಜ್ಞಾಪನ ಇದೆಯಾ ಯಾವ್ದ್ರ ಬಗ್ಗೆ ಓದಿದ್ದು ಅಂತ ಕಳಿಸತಿ ಅದ್ರ ಬಗ್ಗೆ ಓದಿದ್ಯಾಪ್ನ ಹ ಎಲ್ಲ ಮರ್ತೀರಾ ಅದರ ಒಂದು ಬಗ್ಗೆ ಓದಲ್ಲ ಡಾಕ್ಟ್ರಿನ್ ಯಾವ ಡಾಕ್ಟ್ರಿನ್ ಬಗ್ಗೆ ಟ್ರಿನಿಟಿ ವೆರಿ ಗುಡ್ ಸೊ ಟ್ರಿನಿಟಿ ಸೊ ಟ್ರಿನಿಟಿ ಅಂತ ಅಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟು ಸಭೆಯೊಳಗೆ ಹೇಗೆ ಬಂತು ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ಅದನ್ನ ನೋಡಕ್ ಬಂದ್ರಿ ಅಲ್ಲರ ಪೋಲು ಹೇಳಂತ ರೀತಿಲಿ ನಮಗೆ ಒಬ್ಬನೇ ದೇವರು ಆತನು ಸೃಷ್ಟಿಕರ್ತ ಒಬ್ಬನೇ ಕರ್ತನೋ ಆತನ ನಮ್ಮ ರಕ್ಷಕರಂತ ಯಶಸ್ಕ ನಾವು ನೋಡಿದ್ರಿ ಅದ ಇದ್ಮೇಲೆ ಏನ್ರಿ ಈ ಒಂದು ತಪ್ಪಾದ ಉಪದೇಶ ಸತ್ಯವೈದಲಿ ಹೇಗೆ ಇಲ್ದಿರಂತ ಬೋಧನೆ ಬರೋಕ್ಕೆ ಶುರು ಆಯಿತು ಅಂತ ನೋಡ್ಬೇಕಾದ್ರೆ ನಾವು ಏನಪ್ಪಾ ನೋಡಿದಿರಿ ಅಂತಂದರೆ ಆ ಈ ಒಂದು ವೇದವಾಕ್ಯದಲ್ಲಿ ಇಲ್ದಿರಂತ ಒಂದು ಮಾತನ್ನ ಹಾಕಿರೋದಿಂದ ಈ ಒಂದು ಫಾಸ್ಟ್ ಡಾಕ್ಟ್ರಿಗೆ ಅಂತ ನಾವು ಅಲ್ಲಿವರೆಗೇನು ಮಾಡಿ ಮಾಡೋದು ನಿನ್ನಿಸಿದ್ರಿ ಇವರ ನಾವು ಕಂಟಿನ್ಯೂ ಮಾಡೋಣ ಯಾರೋ ಸೋದರ ಸೋದಿಗಳು ಯಾರು ಒತ್ತಿರ ದಯವಿಟ್ಟು ಅವಕಾಶಗಳು ಅನುಕೂಲ ಆದಾಗ್ಯೂ ಮೂರು ದೇವರುಗಳಿದ್ದರೂ ಆತನು ಒಬ್ಬನೇ ದೇವರಾಗಿರುವುದು ಹೇಗೆ ಪ್ರಶ್ನೋತ್ತರ ರೂಪದ ಗ್ರಂಥದಲ್ಲಿ ವಿವರಿಸಿರುವಂತೆ ಶಕ್ತಿ ಮತ್ತು ಮಹಿಮೆಗಳಲ್ಲಿ ಸಮಾನರಾದ ಮೂರು ದೇವರುಗಳಿದ್ದರೆ ಒಬ್ಬನೇ ದೇವರಿದ್ದಾನೆ ಎಂದು ಹೇಳುವುದು ಅಸತ್ಯವಾಗುತ್ತದೆ ಸಂತ ಪೌಲನು ಪ್ರಕಟಿಸಿರುವಂತೆ ಒಬ್ಬನೇ ತಂದೆಯಾದ ದೇವರು ಮತ್ತು ಆತನ ಮೂಲಕವೇ ಸಮಸ್ತವು ಎಂದಾದರೆ ಮತ್ತು ಏಸು ಕ್ರಿಸ್ತನು ತಾನೇ ಪ್ರಕಟಿಸಿರುವಂತೆ ತಂದೆಯು ತನ್ನ ಗೌರವಾನ್ವಿತ ಮಗನಿಗಿಂತಲೂ ಹೆಚ್ಚಿನವನು ಎನ್ನುವುದಾದರೆ ತಂದೆಯು ತನ್ನ ಪ್ರಿಯ ಮಗನನ್ನು ಸತ್ತವರಳಿಗಿಂದ ಎಬ್ಬಿಸುವುದಾದರೆ ಮತ್ತು ಆತನು ಉನ್ನತ ಸ್ಥಾನಕ್ಕೆ ಏರಿಸುವುದಾದರೆ ಗೌರವಿಸುವುದಾದರೆ ಆತನಿಗಾಗಿ ಒಂದು ರಾಜ್ಯವನ್ನೇ ನೇಮಿಸುವುದಾದರೆ ಅಂತಿಮವಾಗಿ ಮಗನು ಈ ರಾಜ್ಯವನ್ನು ತನ್ನ ತಂದೆಗೆ ಒಪ್ಪಿಸಿಕೊಡುವುದಾದರೆ ತಂದೆಯು ಸಮಸ್ತ ಸಮಸ್ತದಲ್ಲಿ ಸಮಸ್ತನೂ ಆಗುವುದಾದರೆ ಸಮಾನ ಅಧಿಕಾರವುಳ್ಳ ಅನೇಕ ದೇವರುಗಳು ಇದ್ದಾರೆ ಎಂಬುದು ಸತ್ಯವೆನಿಸದು ಪರಂತು ಮುಂದಿನ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಒಬ್ಬ ದೇವರು ತಂದೆಯನ್ನು ಗೌರವಿಸುವಾಗ ಆತನನ್ನೂ ಗೌರವಿಸಬೇಕು ಮತ್ತು ಆತನನ್ನು ಗೌರವಿಸುವಾಗ ಆತನನ್ನು ಉನ್ನತ ಸ್ಥಿತಿಗೆ ಏರಿಸಿದ ತಂದೆಯನ್ನೂ ನಾವು ಗೌರವಿಸಿದಂತಾಗುತ್ತದೆ ಎಂಬುದನ್ನು ನಾವು ನಿರ್ಧಾರಾತ್ಮಕವಾಗಿ ತೋರಿಸುತ್ತೇವೆ ಹೀಗಿದ್ದರೂ ಪರಿಶುದ್ಧ ಗ್ರಂಥಗಳ ಐಕ್ಯತಾ ಧ್ವನಿಯು ಕಡಾಖಂಡಿತವಾಗಿ ಒಬ್ಬನೇ ಸರ್ವಶಕ್ತನಾದ ದೇವರಿದ್ದಾನೆ ಆತನು ಎಲ್ಲರ ತಂದೆಯಾಗಿದ್ದಾನೆ ಎಂಬುದನ್ನು ಒತ್ತಿ ಹೇಳುತ್ತದೆ ಅಪೋಸ್ಸಲನ್ನು ಹೇಳುವಂತೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ ಸ್ತ್ರೀಗೆ ಪುರುಷನು ತಲೆ ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ ಒಂದು ಕೊರಂತ್ಯ ಕರ್ತದಲ್ಲಿ ಪ್ರೀತಿ ಅಂತ ಸೋದರಗಳೇ ಇಲ್ಲಿ ಏನಪ್ಪ ಅಂದರೆ ಇವಾಗ ಮೂರು ದೇವರುಗಳಿದ್ದಾರೆ ಅಂತ ಅಂದ್ಬಿಟ್ಟು ತ್ರೈಕತ್ವದ ಒಂದು ಒಂದು ಬೋಧನೆ ಇದೆ ಅದರ ಸೊ ಮೂರು ದೇವರು ಇರ್ಬೇಕಾದ್ರೆ ಹೇಗೆ ಒಂದೇ ಆಗೋದಿಕ್ಕೆ ಸಾಧ್ಯ ಅದರ ಸೊ ಮೂರು ದೇವರುಗಳು ಈಕ್ವಲ್ ಪವರ್ ಈಕ್ವಲ್ ಸ್ಟ್ರೆಂತ್ ಈಕ್ವಲ್ ಇರೋಕ್ಕೆ ಸಾಧ್ಯನಾ ಅಂತ ನೋಡ್ಬೇಕಾದ್ರೆ ಖಂಡಿತವಾಗೂ ಏನ್ರಿ ಇದೇ ನಮ್ಮ ಒಂದು ತ್ರೈಕತ್ವದಲ್ಲಿ ಕ್ಲೈಮ್ ಮಾಡೋ ಒಂದು ಡಾಕ್ಟ್ರಿನ್ ಅಂದ್ರೆ ಸೊ ಇದು ಸತ್ಯವೇಯದಲ್ಲಿ ಯಾವುದೇ ರೀತಿಯಲ್ಲಿ ಏನಿಲ್ಲ ಒಂದು ಸಪೋರ್ಟು ಯಾವುದೋ ಇಲ್ಲವೇ ಇಲ್ಲ ಅದರ ಸೊ ಈ ಥರ ಮೂರ್ ಇತ್ತು ಅಂತಂದ್ರೆ ಇವರು ಹೇಗೆ ಒಬ್ಬರೇ ಆಗೋದಕ್ಕೆ ಸಾಧ್ಯ ಅದರ ಲಾಜಿಕ್ ಆಗಿ ನಮಗೆ ಕಾಮನ್ ಸೆನ್ಸ್ ಕ್ಲಿಯರ್ ಆಗಿ ಮಾಡ್ತಾರೆ ಅದನ್ನ ತಿಳಿಸ್ಕೊಡ್ತಾರೆ ಹಂಗೆ ಆಗೋದಕ್ಕೆ ಸಾಧ್ಯನಿಲ್ಲ ಅಂಟಲ್ದ್ರ ಹೆಂಗೇಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಏನಾಗಬೇಕು ತ್ರೀ ಆಗಬೇಕು ಅದು ಯಾವುದೇ ಕಾರಣಕ್ಕೂ ಏನಿಲ್ಲ ಚಾನ್ಸೇ ಇಲ್ಲ ಅಲ್ದ್ರ ಸೊ ಅಲ್ಲಿ ನಮ್ಗೇನಪ್ಪ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತಂದರೆ ಇದರಲ್ಲಿ ಏನೋ ಒಂದು ಏನಿದೆ ಏನೋ ಒಂದು ಕೊರತೆ ಇದೆ ಅಂದ್ಬಿಟ್ರೆ ಸರಿ ಇವಾಗ ಒಬ್ಬರು ದೇವರಿದ್ದಾರೆ ಅದರ ಅವರು ನಮ್ಮ ತಂದೆಯ ದೇವರು ಯೇಸು ಕೃಷ್ಣ ಆತನ ಏಕೈಕ ಮಗ ಅಂತ ಇರಬೇಕಾದ್ರೆ ಇವರಿಬ್ಬರು ಒಂದೇ ಅಥವಾ ಥರೈಕತಂದು ಉಪದೇಶ ಅಂತ ಇತ್ತು ಅಂತಂದರೆ ಯಾಕೆ ಬಂದ್ಬಿಟ್ಟು ಸತ್ಯವೇದದಲ್ಲಿ ಬಂದ್ಬಿಟ್ಟು ದೇವರು ಮಗನಿಗೆ ಹೇಳಬೇಕು ಅದರ ಆ ಮಗನನ್ನು ಏನ್ ಮಾಡಿದೀನಿ ಎಲ್ಲಾರಕ್ಕಿಂತ ಉನ್ನತವಾಗಿ ಅಭಿಷೇಕ ಮಾಡಿದೀನಿ ಆ ತಂದೆನ ಗೌರಸುವಂತ ರೀತಿಯಲ್ಲೇ ಮಗನ್ ಏನ್ ಮಾಡ್ಬೇಕು ಗೌರವಿಸ್ಬೇಕು ಅಂತ ಆಮೇಲೆ ತಂದೆನೆ ಮಗನೇನ್ ಮಾಡಿದಾರೆ ಉನ್ನತವ ಸ್ಥಿತಿ ಏರಿಸಿ ಅಂತ ಯಾಕೆ ಕೇಳ್ಬೇಕು ಆಮೇಲೆ ಸತ್ಯವೇದ ನೋಡ್ಬೇಕ್ರೆ ದೇವರು ಮಗನ್ಗೆ ಏನ್ ಮಾಡಿದ್ರು ರಾಜ್ಯವನ್ನು ಏನ್ ಮಾಡಿದಾರೆ ಒಪ್ಪಿಸ್ಕೊಟ್ಟಿದ್ದಾರೆ ಅಂತ ನಾವು ಏನ್ ಮಾಡ್ತೀನಿ ನೋಡ್ತೀನಿ ಆ ರಾಜ್ಯವನ್ನು ಕ್ರಿಸ್ತನ ಸಾವಿರ ವರ್ಷ ಸಂಪೂರ್ಣವಾಗಿ ಆಳ್ವಿಕೆ ಮಾಡಿ ಎಲ್ಲಾ ಶತ್ರುಗಳನ್ನ ತನ್ನ ಪಾದ ಕಡೆ ಹಾಕಿ ಅಂದ್ರೆ ಮರಣವನ್ನು ಕಂಪ್ಲೀಟ್ ಆಗಿ ನಿವೃತ್ತಿ ಮಾಡಿ ಆ ರಾಜ್ಯವನ್ನು ತಿರ್ಗಾ ದೇವ್ರಿಗೆ ಸಮರ್ಪಣೆ ಸಮರ್ಪಣ ಅಂತ ಕೂಡ ನಾವು ಏನು ಮಾಡ್ತೀರಿ ನೋಡ್ತೀರಿ ಅದರ ಸೊ ಈ ರಾಜ್ಯವನ್ನು ದೇವ್ರಿಗೆ ಸಮರ್ಪಣೆ ಮಾಡಿದ ಮೇಲೆ ದೇವ್ರಿಗೆ ಕ್ರಿಸ್ತನೇನಾಗಿತ್ತ ಸದ್ಯ ಅಧೀನಾಗಿತ್ತ ನಾವು ಸತ್ಯಪತಿ ನೋಡ್ತೀರಿ ಸೊ ಆಗಿರ್ಬೇಕಾದ್ರೆ ದೇವ್ರಿಗೆ ಕ್ರಿಸ್ತನಾಗಿದೆ ಅಧೀನ ಆಗಿರ್ಬೇಕಾದ್ರೆ ಮತ್ತೆ ಹೆಂಗೆ ಇಬ್ರು ಏನ್ರಿ ಒಂದೇ ಲೆವೆಲ್ ಒಂದೇ ಈಕ್ವಲ್ ಆಗಿರೋಕ್ಕೆ ಸಾಧ್ಯ ಅಲ್ದರ ಸೊ ಅದಕ್ಕೆ ನೋಡ್ಬೇಕಾರೆ ಇನ್ನು ಮುಂದೆ ಬರೋಂಥ ನಾವು ಚಾಪ್ಟರ್ ನೋಡೋಣ ಏನ್ರಿ ನಮ್ಮ ಕೃ ಕರ್ತನ್ಗೆ ದೇವರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಅರೆ ಯಾತಿ ಕೇಳ್ತಾರೆ ಅಂತ ನಾವೇನ್ ಮಾಡೋಣ ನೋಡೋಣ ಅದರ ಅದ್ಗೆ ನೋಡ್ಬೇಕಾರೆ ಏನ್ರಿ ನಮ್ಗೆ ಸತ್ಯವೇದ ರೀತಿಯಲ್ಲಿ ನೋಡ್ಬೇಕಾರೆ ಏನ್ರಿ ತಂದೆ ಮಗನೇನ್ ಮಾಡಿದ್ರೆ ಉನ್ನತ ಸ್ಥಿತಿಗೆ ಇಟ್ಟಿದ್ದಾರೆ ಅದೇ ಅದ್ ಎಷ್ಟೇ ಉನ್ನತವಾಗಿಯ ಸ್ಥಿತಿಗೆ ಏರ್ಸೋದು ಸರಿ ತಂದೆ ಏನಾಗಿದ್ದಾರೆ ಅದಕ್ಕೆ ಶಿರಸ್ಸಾಗಿದ್ದಾರೆ ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ ಅದಕ್ಕೆ ಒಂದು ವಾಕ್ಯ ಓದೋಣ ಫಸ್ಟ್ ಕೊರಿಯಂಟಿಯನ್ಸ್ ಲೆವೆನ್ ಚಾಪ್ಟರ್ ತರ್ಡ್ ವರ್ಸ್ ಫಸ್ಟ್ ಕೊರಿಂಥಿಯನ್ಸ್ ಲೆವೆನ್ ಚಾಪ್ಟರ್ ತರ್ಡ್ ವರ್ಸ್ ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ ಅದೇನೆಂದ್ರೆ ಪ್ರತಿ ಪುರುಷನು ಪುರುಷನಿಗೂ ಕ್ರಿಸ್ತನು ತಲೆ ಸ್ತ್ರೀಗೆ ಪುರುಷನು ತಲೆ ಕ್ರಿಸ್ತನಿಗೆ ದೇವರು ತಲೆ ಆಗಿದ್ದಾನೆ ವೆರಿ ಗುಡ್ ನೋಡ್ರ ಸೊ ಅದ್ ನೋಡ್ಬೇಕಾದ್ರೆ ಪ್ರತಿ ಸ್ತ್ರೀಗೂ ಪುರುಷನು ಏನ್ರಿ ತಲೆ ಅಂತೆ ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ಪ್ರತಿ ಒಂದು ಸಭೆಗೆ ನೋಡ್ಬೇಕಾದ್ರೆ ಏನ್ರಿ ಕ್ರಿಸ್ತನು ತಲೆ ಆಗಿದೆ ಅಂತ ಹೇಳ್ತಾರೆ ಇದೇ ಪ್ರಕಾರ ಕ್ರಿಸ್ತನಿಗೆ ತಂದೆಯ ದೇವ್ರ ಏನಾಗಿದ್ರೆ ತಲೆ ಆಗಿದ್ರೆ ಅಂತ ನೋಡ್ತೀರಿ ಅಲ್ವರ ಸೊ ಅಂಗಾರೆ ಏನಪ್ಪ ಮೀನಿಂಗ್ ಅಂದ್ರೆ ಇವಾಗ ನಮಗೆ ಹೆಂಗೆ ಇವಾಗ ಸಂಸಾರಕ್ಕೆ ಹೆಂಗೆ ಸ್ತ್ರೀಗೆ ಪುರುಷನು ತಲೆ ಅಂತಂದೇನು ಸಂಸಾರ ನಡೆಸೋದು ಡಿಸಿಷನ್ ತಗೊಳೋದು ಮಾರ್ಗದರ್ಶಿ ಆಗಿರೋದು ಎಲ್ಲ ಯಾರು ಅಂತಂದ್ರೆ ನಿಂತೆ ಒಂದು ಪುರುಷನೇ ಅದರ ಅದಕ್ಕೆ ಸಂಸಾರಕ್ಕೆ ಶಿರಸ್ಸು ಅಥವಾ ಮದುವೆ ಮನೆಯ ಯಜಮಾನು ಅಂತ ಹೇಳ್ಬೇಕಾದ್ರೆ ಯಾರಪ್ಪ ಹೇಳಂದ್ರೆ ಒಂದು ಪುರುಷಗೆ ಏನ್ ಮಾಡ್ತಾರ ಹೇಳ್ತಾರೆ ಅಲ್ವರ ಅದು ಸತ್ಯವೇದಲ್ಲಿ ಕೂಡ ನೋಡ್ಬೇಕಾದ್ರೆ ಆದಿಕಾಂಡದಲ್ಲಿ ಬಹು ಸ್ಪಷ್ಟವಾಗಿ ದೇವರು ಹೇಳ್ಬಿಟ್ಟಿದ್ದಾರೆ ಅದರ ಪುರುಷರು ಯಾವ ರೋಲ್ನ ಸಂಸಾರದಲ್ಲಿ ನಿಭಾಯಿಸ್ತಾರೆ ಅದೇ ರೀತಿ ಸ್ತ್ರೀಗಳು ಕೂಡ ಸಂಸಾರದಲ್ಲಿ ಯಾವ ಒಂದು ಸ್ಥಾನನ ಅವರು ನಿಭಾಯಿಸ್ತಾರೆ ಅಂತ ಕೂಡ ಸತ್ಯವೇದಲ್ಲಿ ನಮ್ಗೆ ಏನ್ ಮಾಡಿದಾರೆ ಬಹು ಸ್ಪಷ್ಟ ಕೊಟ್ಟಿದ್ದಾರೆ ಅಂದ್ರೆ ನೋಡ್ರಿ ಆದಿಕಾಂಡದಲ್ಲಿ ಓದೋದಾದ್ರೆ ಆದಿಕಾಂಡದಲ್ಲಿ ಆ ಎರಡು ಮೂರನೇ ಅಧ್ಯಾಯ ಹದಿನಾರು ಆಮೇಲೆ ಸ್ತ್ರೀಗೆ ನೀನು ಗರ್ಭಿಣಿಯಾಗಿರೋ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ ಗಂಡನ ಮೇಲೆ ನಿನಗೆ ಆಶೆ ಇರುವುದು ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆ ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟು ಹುಟ್ಟುವಲ್ಲಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆ ಕಳೆಗಳು ಬಹ ಬಹಳವಾಗಿ ಹುಟ್ಟುವವು ಅಲ್ಲಿ ಸ್ತ್ರೀ ಬಗ್ಗೆ ಹೇಳ್ಬೇಕಾರೆ ಏನು ಹೇಳ್ತಾರೆ ಅಂತಂದ್ರೆ ನೀನು ಏನೋ ಮಗುನ ಏನು ಮಾಡ್ತೀನಿ ನೀನು ಬಹು ಪ್ರಸ ವೇದನೆ ಪಡಿತಿಯಾ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ನೀನು ಬಹು ಕಷ್ಟ ಸಂಕಟದಲ್ಲಿ ಮಕ್ಳನ್ನ ನೀನು ಮಾಡ್ತೀನಿ ನೀನು ಎರ್ತಿಯಾ ಅಂತ ಹೇಳ್ತಾರೆ ಅದರ ನಿನ್ನ ಆಸೆ ಯಾರ ಮೇಲೆ ಇರ್ತಾರೆ ಅಂತಂದ್ರೆ ಪುರುಷನ ಮೇಲೆ ಇರ್ತಾರೆ ಅಂತ ಹೇಳ್ತಾರೆ ಆಮೇಲೆ ಆ ಪುರುಷ ನಿನ್ನ ಮೇಲೆ ಏನು ಮಾಡ್ತಾರೆ ಅಂತಲ್ಲೇ ಹಾಂ ಒಡೆಯನಾಗಿರ್ತಾನೆ ಅಂತ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಬರ್ತಾರೆ ಈಶಿಯಲ್ ರೂಲ್ ಓವರ್ ದಿ ಅಂತ ಹೇಳ್ತಾರೆ ಅಂದರೆ ಅಂದ್ರೆ ಈಶಿಯಲ್ ರೂಲ್ ಓವರ್ ದಿ ನೀನು ನಿನ್ನ ಮೇಲೆ ಏನು ಮಾಡ್ತಾನೆ ಅವನು ಅವನು ಆಡಳಿತ ನಡೆಸ್ತಾನೆ ಅಥವಾ ನಡೆಸ್ತಾನೆ ಅಲ್ಲರ ಸೊತ್ತಿಗೆ ಸಂಸಾರಕ್ಕೆ ಶಿರಸ್ ಯಾರಪ್ಪ ಅಂತಂದರೆ ಏನು ರೀ ಒಂದು ಪುರುಷ ಅಂತ ನೋಡ್ತೀನಿ ಅಂದ್ರೆ ಇದೇ ರೀತಿ ಹೈರ್ಕಿ ತೋಣ ಅಂದರೆ ಕ್ರಿಸ್ತನು ಮತ್ತು ಸಭೆ ಅದರ ಇವಾಗ ನಾವೆಲ್ಲ ದೇವರ ಕೃಪೆಯಿಂದ ಏನಾಗಿದ್ರಿ ಒಂದು ಸಭೆಯಾಗಿದೆ ಕ್ರಿಸ್ತನ್ ದೇಹಕ್ಕೆ ಏನಾಗಿದೆ ಅಂಗಗಳಾಗಿದೆಯಲ್ಲ ನಮಗೆ ಶಿರಸ್ ಯಾರಪ್ಪ ಅಂದರೆ ಏಸು ಕ್ರಿಸ್ತು ಅಂದ್ರೆ ಏಸು ಕ್ರಿಸ್ ಅಂತ ಗೈಡೆನ್ಸ್ ಪ್ರಕಾರ ಏನು ಮಾಡಬೇಕು ದೇವ್ರ ಮಕ್ಕಳು ಏನಾಗಬೇಕು ಅಲ್ಲಿ ನಾವು ನಡ್ಕೊಂಡು ಹೋಗಬೇಕು ಅಲ್ಲರ ಸರಿ ಇವಾಗ ನಾವೆಲ್ಲ ಔಟ್ ಮುಗಿಸ್ ತಿಳ್ಕೊಳ್ಳಿ ಅಂದ್ರೆ ಒಂದು ಪಕ್ಷ ಪರಲೋಕದಲ್ಲಿ ಹೋದಂತಾರೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನರಲ್ಲಿ ಒಬ್ಬರಾಗಿದ್ದೀರಿ ಅಂತ ತಿಳ್ಕೊಳ್ಳಿ ಒಂದು ಪಕ್ಷ ನಾವು ಇತ್ತು ಅಂತಂದರೆ ಅವಾಗ ನಾವು ಹೇಗಿರ್ತೀರಿ ಅದರ ಕ್ರಿಸ್ತನ್ಗೆ ಏನಾಗಿರ್ತೀರಿ ಈಕ್ವಲ್ ಆಗಿರ್ತೀರಿ ಈಕ್ವಲ್ ಆಗಿರ್ತೀರಿ ಅಂತ ಹೇಳಿದ ತಕ್ಷಣ ಏನು ಮೀನಿಂಗೋ ನಾವೇ ಕ್ರಿಸ್ತನ್ಗೆ ಓ ನಾವು ನಿಮ್ಗೆ ನಿಮ್ಮ ಥರನೇ ಇದ್ರಿ ನಿಮ್ಗೆ ಈಕ್ವಲ್ ಆಗಿದ್ದೀರಿ ನಮಗೂ ನಿಮ್ಗೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ಆ ರೀತಿ ಆ್ಯಟಿಟ್ಯೂಡ್ ಅಂತಂದರೆ ಇಲ್ಲ ರೀ ಅಲ್ಲವರ ಸೊ ಎಷ್ಟೇ ರೀತಿ ಏನು ರೀ ಈಕ್ವಲ್ ಆಗಿದ್ರು ಸರಿ ಏನ್ರಿ ತಿರ್ಗಾ ಆ ಒಂದು ದೀನತೆ ಅಂದ್ರೆ ಒಂದು ನಂಬ್ರತೆ ಅಂತ ಒಂದು ಗುಣ ಸಭೆಯಲ್ಲಿ ಏನಾಗಿರ್ಬೇಕು ಇರ್ಬೇಕ್ರಿ ಅಲ್ದಾರ ಅದೇನಂತಂದ್ರೆ ಇದು ಎಷ್ಟೇ ಒಂದು ಈಕ್ವಲ್ ಆಪರ್ಚುನಿಟಿ ಕೊಟ್ಟರು ಸರಿ ಅದರ ಈಕ್ವಲ್ ಅವಕಾಶಗಳನ್ನ ಕೊಟ್ಟರು ಸರಿ ಏನ್ರಿ ನಾವು ಯಾವತ್ತೋ ಅವ್ರಿಗೆ ಸರಿ ಸಮಾನವಾಗಿರೋದಕ್ಕೆ ಏನಾಗಲ್ಲ ಸಾಧ್ಯನಿಲ್ಲ ಇದನ್ನೇ ನಾವೇನು ನೋಡ್ತೀರಪ್ಪ ಅಂದ್ರೆ ಏನ್ರಿ ಏನು ಯಾವತ್ತೇನ್ಮಾಡ್ತೀರಾ ಆ ಒಂದು ಮಹಿಮೆಗೆ ಹೋದ್ರು ಸರಿ ಕ್ರಿಸ್ತನ ನಾವು ಥರ ನೋಡ್ತೀರಿ ಒಂದು ಗೌರವ ಸ್ಥಾನದಲ್ಲಿ ಏನು ಏನ್ಮಾಡ್ತೀರಿ ನೋಡ್ತೀರಿ ಯಾಕಂದರೆ ಆ ಥರ ಮಾಡಿರೋಂಥ ಒಂದು ಕೆಲಸಗಳು ತ್ಯಾಗಗಳು ಅದನ್ನ ಖಂಡಿತವಾಗೋ ಏನ್ರಿ ನಾವು ಯಾವತ್ತೋ ನಾವು ಅದನ್ನ ಮ್ಯಾಚ್ ಮಾಡೋಕ್ಕೆ ಖಂಡಿತವಾಗಿ ಏನಿಲ್ಲ ಸಾಧ್ಯನೇ ಇಲ್ಲ ಅಲ್ವರ ಇದೇ ಪ್ರಕಾರ ಅಂದ್ರೆ ನಾವು ಸೃಷ್ಟಿಕರ್ತನಿಗೂ ಮತ್ತೆ ಕ್ರಿಸ್ತನ್ಗಿರ ಸಂಬಂಧ ತೊಗೊಂಡಂದ್ರೆ ಸೃಷ್ಟಿಕರ್ತ ರೀ ಎಲ್ಲವನ್ನೂ ಏನು ಮಾಡಿದಾರೆ ಮಾಡಿದಾರೆ ಅದು ಸರಿಯಪ್ಪ ಯಾರ ಮುಖಾಂತರ ಮಾಡ್ದು ಯಾರಿಗೋಸ್ಕರ ಮಾಡಿದ್ರೆ ಕ್ರಿಸ್ತನಿಗೆ ಮಾಡಿದ ಅಂದರೆ ಕ್ರಿಸ್ತನು ಓ ಹಂಗೆ ನಾನು ದೇವ್ರಿಗೆ ಇಕ್ಲೋ ಅಂತ ಹೇಳ್ಕೊಂಡ್ಬಿಡ್ತಾರೆ ಅಂತಂದ್ರೆ ಇಲ್ಲ ರೀ ಅಲ್ವಾರ ಅವರು ಸೃಷ್ಟಿ ಮಾಡಲ್ಪಟ್ಟಿರೋದ್ರಿಂದ ಪಟ್ಟಿರೋದ್ರಿಂದ ಅವ್ರಿಗೆ ಯಾವತ್ತೂ ತನ್ನ ಒಂದು ಪೊಸಿಷನ್ ಏನಾಗಿದೆ ಅದರ ಕ್ಲೀನ್ ಏನಾಗಿದೆ ಗೊತ್ತಾಗಿದೆ ಅಲ್ವರ ಅದನ್ನ ನೋಡ್ಬೇಕ್ರೆ ಏನು ನಾವು ಫಿಲಿಪೀರ್ ನೋಡ್ಬೇಕಾದ್ರೆ ದೇವರಿಗೆ ಸರಿ ಸಮಾನವಾಗಿರೋಂಥ ಅಮೂಲ್ಯ ಪದವಿಯನ್ನು ಏನು ರೀ ಅದು ಬಿಡಲೂ ಎಣಸದೆ ಹೇಳ್ತಾರೆ ಹೌದ್ರಾ ಅಂದರೆ ಅವರು ಸರಿಸಮಾನವಾಗಿದ್ದರು ಸರಿ ಅಂದ್ರೆ ಏನು ರೀ ದೇವ್ರ ಸ್ವರೂಪದ ಸೃಷ್ಟಿ ಮಾಡಲ್ಪಟ್ಟಿದ್ರು ಪರಲೋಕದಲ್ಲಿದ್ದರು ದೇವರು ತನಗೆಲ್ಲ ಅಧಿಕಾರ ಕೊಟ್ಟಿದ್ರು ಅಲ್ಲರೂ ಆದರೂ ಕೂಡ ನೋಡ್ಬೇಕಾರೆ ಏನ್ರಿ ಹ್ಞೂ ಅವರು ಆ ಒಂದು ಸ್ಥಾನನೇ ಇಟ್ಕೊತೀನಿ ಹಂಗೆ ಇರ್ತೀನಿ ಅಂತ ಏನು ಮಾಡೋಕ್ಕೋಗಿಲ್ಲ ನಾನು ಈಕ್ವಲ್ಲು ಎಲ್ಲ ಕೂಡ ಗ್ರೇಟ್ ಅಂತ ಏನು ಮಾಡಕೋಲ್ಲ ತಿಂಕೆ ಮಾಡೋಕ್ಕೋಗಿಲ್ಲ ಇವಾಗ ನೋಡಿ ಅಂ ಅಪ್ಪ ಮತ್ತು ಮಗ ಅಂತೇಳಿ ಅಪ್ಪ ಇರ್ತಾರೆ ಮಗ ಇರ್ತಾರೆ ಅದರ ಎಷ್ಟೇ ಮಗನಿಗೆ ಒಂದು ಏನ್ ಒಂದು ಘನತೆ ಗೌರವ ಸ್ಟೇಟಸ್ಸು ಎಲ್ಲ ರೀತಿ ಅವ್ರಿಗೋಸ ಮಾಡಿಸ್ತೀರಿ ಯಾವಾಗೂ ನೋಡ್ಬೇಕಾದ್ರೆ ಯಾರು ಉನ್ನತವಾಗಿರ್ತಾರೆ ಅಂದರೆ ಅದೇ ತಂದೆ ಏನಾಗಿರ್ತಾರೆ ಎಲ್ಲರಿಗಿಂತ ಉನ್ನತವಾಗಿರ್ತಾರೆ ಆ ರೀತಿ ನೋಡ್ಬೇಕಾದ್ರೆ ಏನಿದೆ ಈ ಒಂದು ಅಯಾರಿಕೆ ಅಂತ ನೋಡ್ತೀರಿ ಅಲ್ವರ ಸೊ ಇದೇನಂದ್ರೆ ನೋಡ್ಬೇಕಾದ್ರೆ ಇನ್ಫ್ಯಾಕ್ಟು ದೇವರು ಮಗನ್ನ ಏನ್ರಿ ನನಗೆ ಘನತೆ ಗೌರವ ಕೊಡುವಂತ ರೀತಿಯಲ್ಲಿ ಆತನಿಗೆ ಗೌರವ ಕೊಡಿ ಅಂತ ಹೇಳೋದೇನ್ರಿ ಅದೊಂದು ಗ್ರೇಟ್ ಪ್ರಿವಿಲೇಜ್ ಅದು ದೇವರಲ್ಲಿರಂತ ಒಂದು ತಗ್ಗಿದ ಸ್ವಭಾವವನ್ನು ಮಾಡ್ತಾರೆ ಸೂಚನೆ ಮಾಡ್ತಾರೆ ನೋಡ್ರಿ ಯೋಹನದಲ್ಲಿ ಬರ್ತಾರೆ ಅನ್ಸದೆ ಐದನೇ ಅಧ್ಯಾಯ ಯೋಹಾನ ಐದನೇ ಅಧ್ಯಾಯ ಇಪ್ಪತ್ಮೂರು ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೆ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ ಸೊ ಹೇಳ್ತಾರೆ ಎಲ್ಲವೂ ಎಲ್ಲರೂ ಯಾವ ಪ್ರಕಾರ ತಂದೆಗೆ ಮಾನ ಕೊಡ್ತಾರೋ ಇದೇ ಪ್ರಕಾರ ಮಗನಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತೆ ತಂದೆ ಅಂತೆ ಅಲ್ವರ ಸೊ ಇದು ಎಷ್ಟು ಗಾಡ್ಸ್ಗಿರೋ ಒಂದು ಒಂದು ಒಳ್ಳೆ ಕ್ಯಾರೆಕ್ಟರ್ ಅಲ್ವಾ ಅದರ ಸೊ ಏನ್ರ ಇವಾಗ ತಂದೆಗಿರೋ ಒಂದು ಮಹಿಮೆ ಒಂದು ಗೌರವ ಅವ್ರಿಗೆ ಕೊಡೋಂಥ ಒಂದು ಮರ್ಯಾದೆನಲ್ಲ ದೇವೇ ಹೇಳ್ತೀನಿ ಮಗನಿಗೆ ಏನು ಮಾಡಿದೀವ ನೀವು ಕೊಡಿ ಅಂತಮಿಟ್ಟು ಅದರ ನಮ್ಮ ಮತ್ತೊಬ್ಬರಿಗೆ ಕೊಡ್ತೀರಾ ಹೇಳಿ ನಮಗೆ ಏನಾರ ಒಳ್ಳೆದಾಗಿರೋದನ್ನ ನಾವು ಮತ್ತೊಬ್ಬರಿಗೆ ಬಿಟ್ಕೊಡ್ತೀರಾ ಅಂದರೆ ನೋಡಿ ಬಿಟ್ಕೊಡ್ತೀನಿ ಅಂದ್ರೆ ಅದು ಒಂದು ದೀನತೆ ನಮ್ರತೆ ಇರೋಂಥ ಒಂದು ಕ್ಯಾರೆಕ್ಟರ್ ಅಂದ್ರೆ ಒಂದು ತಾಳ್ಮೆಯಿಂದ ತಗ್ಗಿಸ್ಕೊಂಡು ನೋಡಿ ಅಂತ ಒಂದೇನು ರೀ ಒಂದು ಕ್ಯಾರೆಕ್ಟರ್ ಅಂದ್ರೆ ಇದು ಗಾಡಲ್ಲಿರೋಂಥ ಒಂದು ಹಂಬಲ್ ನೇಚರ್ ರೀ ಅಂದ್ರೆ ಅದಕ್ಕೆ ನಾವು ನೋಡ್ತಿಲ್ಲ ಸದಮ್ಲಿ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರೋಂಥ ಪರಮೋನತ್ತನು ಅದರ ಸೊ ಉನ್ನತ ಮೇಘಮಂಡಲೇ ವಾಸ ಮಾಡಂಥವ್ರು ಅವರೆಲ್ಲಪ್ಪ ವಾಸ ಮಾಡ್ತಾರೆ ಏನು ರೀ ದೀನತೆಯಿಂದ ಜಜ್ಜಿ ಹೋದಂಥ ಕುಗ್ಗಿ ಹೋದಂಥ ಮನಸ್ಸ್ರೊಳಗೆ ಏನು ಮಾಡ್ತಾರೆ ಅಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಇದು ಗಾಡ್ ಸಂಬಲ್ ನೇಚರ್ ಅದರ ಇವಾಗ ನಾವು ಎಲ್ಲರ ಹೋದ್ರೆ ಏನ್ರಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಎಲ್ಲಾರ್ಕಿಂತ ಜಾಸ್ತಿ ಪ್ರಿಫರೆನ್ಸ್ ಇರಬೇಕು ಎಲ್ಲಾರ್ಕಿಂತ ಈ ಸ್ಟೇಟಸ್ ಇರಬೇಕು ಎಲ್ಲರೂ ನಮಗೇನು ಮಾಡಬೇಕು ಕೊಡಬೇಕು ನಮಗೇನು ಬೇಕು ಫಸ್ಟ್ ಅದನ್ನೇ ನಾವು ಏನು ಮಾಡ್ತೀನಿ ಆಸೆ ಪಡ್ತೀರಿ ಅಂದ್ರೆ ಮತ್ತೊಬ್ಬರಿಗೆ ಕೊಡೋದಕ್ಕೆ ಮಾಡ್ಕೋಲ್ಲ ಅವಕಾಶಗಳನ್ನ ಕೊಡೋಕೋಲ್ಲ ನಮಗೆ ಇರೋದನ್ನ ಮತ್ತೊಬ್ಬರ ಶೇರ್ ಮಾಡ್ತೀರಾ ಅಂದರೆ ಮಾಡಕೋಲ್ಲ ಅಂತೀರಿ ಅದು ಶೇರ್ ಮಾಡ್ಬೇಕು ನೋಡ್ರಿಂತೀನಿ ಅಂದ್ರೆ ಇದು ಗಾಡ್ಸ್ಗಿರಂಥ ಕ್ಯಾರೆಕ್ಟರ್ ಅದರ ಅದಕ್ಕೆ ನಾವು ನೋಡ್ತಿರಲ್ಲ ದೇವ್ಗಿರಂತ ನಾಲ್ಕು ಗುಣಲಕ್ಷಣಗಳಿದೆ ನೀತಿ ಪ್ರೀತಿ ಆಮೇಲೆ ಏನು ರೀ ಶಕ್ತಿ ಮತ್ತು ಜ್ಞಾನ ಅದರ ನಮ್ಮ ಜ್ಞಾನ ಇರೋದು ಮಾತ್ರ ಅಲ್ಲ ಏನಪ್ಪ ಇರಬೇಕು ಅಂದರೆ ಪ್ರೀತಿ ಕೂಡ ಇರಬೇಕು ರೀ ಪ್ರೀತಿ ಏನು ರೀ ಅಂದರೆ ಪ್ರೀತಿ ಯಾವಾಗೂ ಕೊಡೋಂಥ ಒಂದು ಗುಣ ಏನಾಗಿರ್ತಾರೆ ಹೇಳ್ತಾರೆ ಅದರ ನಾವು ಪ್ರೀತಿ ಬಗ್ಗೆ ಒಂದೇ ಕುರಿತ ಹದಿಮೂರು ದಿನ ಓದ್ಬೇಕಂತ ನೋಡ್ತಿರಲ್ಲ ಏನಂತ ನೋಡ್ತೀರಿ ಪ್ರೀತಿ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಯಾವಾಗ ಬರೀ ಸೆಲ್ಫಿಶ್ ಆಗಿ ಥಿಂಕ್ ಮಾಡಿ ಎಲ್ಲ ಥರ ಆ್ಯಂಗಲಲ್ಲಿ ಇದ್ದಲ್ಲಿ ಫೆಸಿಲಿಟಿ ಇದೆ ನಮಗೇನಿದ ಸೌಕರ್ಯ ಇದೆ ಹೆಂಗೆ ನಾವು ಸಾಸ್ಕೊಳ್ಳೋಕೆ ಹೋಗೋದು ಅಂತಂದ್ಬಿಟ್ಟು ಏನು ಮಾಡೋಕೆ ಹೋಗಲ್ಲ ಅನ್ನ ಸ್ವಾರ್ಥವಾಗಿ ಆವತ್ತೇನು ಮಾಡೋದಿಲ್ಲ ಅಂತ ಥಿಂಕ್ ತಿಂಕ್ ಮಾಡೋದಿಲ್ಲವಂತೆ ಅಂದ್ರೆ ಅವನ ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಅಂದ್ರೆ ಬೇರೆಯವ್ರ ರೀ ಅಲ್ಲಿ ಹಾಂ ಹೊಟ್ಟೆ ಕಿಚ್ಚು ಪಡೋಂಥದ್ದು ಅಲ್ವರ ಜಲಸಿ ಪಡೋ ಅಂಥದ್ದಿಲ್ಲ ಒಬ್ರು ಚೆನ್ನಾಗಿ ಆಗ್ತಾರೆ ಅಂತ ಏನಾಗಬೇಕು ಹೋಗಿ ಸಂತೋಷ ಪಡೋರಾಗಿರ್ಬೇಕು ಈಗ ಈ ಗುಣ ದೇವ್ರ ಮಕ್ಳಲ್ಲಿ ಇರ್ಬೇಕು ರೀ ಮತ್ತೆ ಅದ್ಗೇನು ನೋಡ್ಬೇಕ್ರೆ ನೀವು ಹಳೆ ಒಡಂಬರಿ ಪಿತೃಗಳಲ್ಲಿ ಎಷ್ಟು ಜನ ಭಕ್ತರುಗಳು ನೋಡ್ತೀವಿ ಅದರ ಎಷ್ಟು ಜನ ಮಕ್ಳುಗಳಲ್ಲಿ ಈ ಒಂದು ಒಳ್ಳೆ ಗುಣ ಇರೋದ್ರಿಂದ ದೇವ್ರಂಗಡ್ದ ಅದನ್ನ ಚೆನ್ನಾಗಿ ಏನು ಮಾಡಿದ್ರು ಒಳ್ಳೆ ಪಾತ್ರೆ ತರ ಮಾಡಿದ್ರು ಅದನ್ನ ಯೂಸ್ ಮಾಡ್ಕೊಂಡ್ರು ಅಲ್ವರ ಅಬ್ರಾಹ್ಮ್ ತೊಳಿ ಅಬ್ರಾಹ್ಮ್ ಏನು ಆಸೆ ಇತ್ತು ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಯ್ಯೋ ಎಲ್ಲರೂ ಚೆನ್ನಾಗಿರಲಿ ಅಂತ ಬಿಟ್ಟಿದ್ರೆ ಆ ಫೀಲಿಂಗ್ ಅಬ್ರಾಮ್ಲಿರೋದ್ರಿಂದ ಏನು ಮಾಡ್ತಾರೆ ಅಂದರೆ ದೇವರನ್ನ ಕರೀತಾರೆ ನಿನ್ನ ಈ ಫೀಲಿಂಗ್ ಇದೆಯಲ್ಲ ಸರಿಯಪ್ಪ ನಾನು ನಿನ್ನೆ ಯೂಸ್ ಮಾಡ್ತೀನಿ ಅದರ ಬರ್ತೀಯ ನಾನು ಹೇಳೋದು ಜಾಗ ಬರ್ತೀಯ ಅಂದರೆ ಎಸ್ ದೇವರೇ ಬರ್ತೀನಿ ಅಂತ ಹೇಳ್ತಾರೆ ನಿನ್ನ ಸಂದತಿ ಮುಖಾಂತರ ಏನು ಮಾಡ್ತೀನಿ ಎಲ್ಲರನ್ನೂ ಆಶೀರ್ವಾದ ಮಾಡ್ತೀನಿ ನಂಬಿಡವರು ಆ ಥರ ಒಬ್ಬರ ಬಗ್ಗೆ ಏನು ರೀ ಒಳ್ಳೇದನ್ನ ಥಿಂಕ್ ಮಾಡೋನಾಗಿರ್ಬೇಕ್ರಿ ಅಲ್ವರಾ ಆಮೇಲೆ ಏನು ರೀ ನಾವು ಯೋಸಫ್ ನೋಡ್ತೀರಿ ಅದರ ಯೋಸೆಫ್ ಏನು ಥಿಂಕ್ ಮಾಡ್ತಾನೆ ಅದರ ಅವನು ಏಳು ವರ್ಷ ಬರಗಾಲ ಬರ್ತಾರೆ ಇನ್ಯಾರು ವರ್ಷ ಏನಾಗಿತ್ತದೆ ಹಾಂ ಸಮೃದ್ಧಿ ಆಗಿರ್ತಾರೆ ಏಳು ವರ್ಷ ಸಮೃದ್ಧಿ ಆಮೇಲೆ ಏಳು ವರ್ಷ ಭಯಂಕರ ಅಂತ ಒಂದು ಬರಗಾಲ ಬರ್ತದೆ ಅಂತೇಳ್ಬೇಕ್ರೆ ಅವ್ನೇನೋ ಕುತಂತ್ರವಾಗಿ ತಿಂಕ್ ಮಾಡ್ಬೋದಾಗಿತ್ತಲ್ಲ ಎಸ್ಕೇಪ್ ಆಗೋದಕ್ಕೆ ನೋಡಿ ಅಷ್ಟು ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಹೋದ್ರೂ ಸರಿ ಅವ್ನು ಆರಾಮಾಗಿ ಆ ಸ್ಥಾನ ಉಪಯೋಗಿಸ್ಬಿಟ್ಟು ತಾನೇ ತಾನೇ ಹುಡ್ಕೋದಕ್ಕೆ ಏನು ಮಾಡೋಯ್ತು ಸ್ವಾರ್ಥವಾಗಿ ಎಲ್ಲ ಥಿಂಕ್ ಮಾಡ್ಬೋಯ್ತು ಆದರೆ ಏನು ಮಾಡ್ತಾನೆ ಏನು ರೀ ದೇವರ ಕನಸು ಮುಖ ಅಂತ ತಿಳಿಸಿರೋದನ್ನ ಏನು ಮಾಡ್ತಾನೆ ಅದನ್ನ ನಂಬಿಕೆಯಿಂದ ತಾಳ್ಮೆಯಿಂದ ಏನು ಮಾಡ್ತಾನೆ ಅವನು ವೆಯ್ಟ್ ಮಾಡ್ತಾನೆ ಅದರ ಸೊ ಅಲ್ಲಿ ಎಲ್ಲಾ ಜನಗಳಿಗೆ ರೀ ಒಂದು ಒಂದು ಆಹಾರ ಕೊಡ್ಬೇಕಾರೆ ಆಶೀರ್ವಾದನ್ ಕೊಡ್ಬೇಕಾರೆ ಮಾಡ್ತಾನೆ ಮಾಡ್ತಾರೆ ಸಂತೋಷವಾಗಿ ಕೊಡ್ತಾನೆ ನೋಡ್ರಿ ಅಂತೀನಿ ಅಲ್ವರ ಯಥಾರ್ಥ ಮನಸ್ಸು ಏನಾಗಿತ್ತಲ್ಲಿ ಅಲ್ಲಿತ್ತು ಅಲ್ಲರ ಸೊ ಈ ರೀತಿ ಗುಣಗಳು ಯಾರಲ್ಲಿ ಇರಬೇಕು ಅಂದ್ರೆ ದೇವ್ರ ಮಕ್ಳಾಗಿರ ನಮ್ಮಲ್ಲಿ ಏನಾಗಿರಬೇಕು ಇರಬೇಕು ಅದರ ರೀ ಏನು ಮತ್ತೊಬ್ಬರಿಗೆ ಬಿಟ್ಕೊಡೋಂಥದ್ದು ಮತ್ತೊಬ್ಬರಿಗೆ ಕೊಡೋಂಥ ಒಂದು ಒಂದು ಗುಣಗಳೇನಾಗಿರಬೇಕು ಇರಬೇಕು ಅಲ್ಲರ ಸ್ವಾರ್ಥಿಗಳಿಗೆ ನಮ್ಮನ್ನ ನಾವೇ ತಿಂಕ್ ಮಾಡೋದು ಅಲ್ವರಾ ಏನ್ರಿ ಸೆಲ್ಫಿಷ್ ಆಗಿರೋಂಥದ್ದು ಅಲ್ವರಾ ಆಮೇಲೆ ಇನ್ನೇನು ಹೇಳ್ತೀರಿ ಪ್ರೀತಿ ಏನು ಮಾಡಲ್ವಂತೆ ಅಲ್ಲಿ ಹಾಂ ಅನ್ಯಾಯವನ್ನು ನೋಡಿ ಮಾಡಲ್ವಂತೆ ಸಂತೋಷ ಪಡದೆ ಏನು ಮಾಡ್ತಾರೆ ಸಂತೋಷ ಪಡ್ತಾರೆ ಅಂತ ಅಂದ್ರೆ ಸತ್ಯಕ್ಕೆ ಜಯವಾಗದಲ್ಲಿ ಸತ್ಯಕ್ಕೆ ಎಷ್ಟು ಮುಖ್ಯತ್ವ ಕೊಡ್ತೀರಿ ಅಲ್ವರ ಸುಳ್ಳು ಕೇಳೋದಕ್ಕೆ ಮಾಡ್ತೀರಿ ಎಲ್ಲ ಕಿವಿ ಎಲ್ಲ ತೆರೆದಿರ್ತದೆ ಊರವ್ರ ಕಥೆ ಎಲ್ಲ ಕೇಳೋದಕ್ಕೆ ಅಲ್ವರ ದೇವ್ರ ಮಕ್ಳು ಯಾವಾಗ ರೀ ಸತ್ಯನ ಕೇಳೋದಕ್ಕೆ ಅಲ್ವರಾ ಏನಾಗಿರ್ಬೇಕು ಯಾವಾಗೋ ಯಾವಾಗ ಸಂತೋಷ ಪಡೋರಾಗಿರ್ಬೇಕ್ರಿ ಅಲ್ಲವರಾ ಏನು ರೀ ಹಾಂ ಈ ಚಾಡಿ ಮಾತುಗಳು ಹೇಳೋದನ್ನ ಕೇಳೋದು ಅದರ ಊರವ್ರ ಎಲ್ಲ ಮಾತಾಡ್ಕೊಳೋದು ಇವೆಲ್ಲ ದೇವ್ರ ಮಕ್ಳ ಲಕ್ಷಣ ಇಲ್ಲ ರೀ ಅದರ ಏನ್ರಿ ಅದನ್ನೆಲ್ಲ ಸಂತೋಷ ಪಡೋರು ಆಗಿರಬಾರ್ದು ಅವ್ರ ಬ್ರದರು ಬುಕ್ ಬರೀತಾರೆ ಇಂಗ್ಲೀಷಲ್ಲಿ ಬೆಂಜಮಿನ್ ಬಾಟನ್ ಅಂತ ಸೂಪರ್ ಆಗಿ ಬರ್ತಾರೆ ಈ ಫಸ್ಟ್ ಕೋರಿ ತರ್ಡ್ ಚಾಪ್ಟರ್ ತರ್ಟಿನ್ ಚಾಪ್ಟರ್ ಬಗ್ಗೆ ಬರ್ದ್ರೆ ಎಷ್ಟು ಚೆನ್ನಾಗಿ ಅಂದರೆ ಆ ನಿಜವಾದ ಪ್ರೀತಿ ಇದ್ರೆ ಹೇಗೆ ನಡ್ಕೊಂತಾರೆ ಅವ್ರ ಬಿಹೇವಿಯರ್ ಹೆಂಗ್ ಕಂಡುಹಿಬೋದು ಆ ಗುಣಲಕ್ಷಣಗಳು ಏನು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬರ್ತದೆ ರೀ ಇವೆಲ್ಲ ನಾವು ಓದಕ್ಕೆ ಕಲಿಬೇಕದ್ದು ಗೊತ್ತಾ ನಾವೆಲ್ಲ ಸೇರಿರೋದು ಏನಕ್ಕೆಪ್ಪ ಅಂದರೆ ನಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳೋದಿಕ್ಕೆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನರು ಒಬ್ಬರಾಗದಕ್ಕೆ ನಮ್ಮ ನಿಮ್ಮ ದೇವ್ರು ಕರೆದಿರೋದು ಅದು ನಮ್ಮ ಒಂದು ಟಾರ್ಗೆಟ್ ರೀ ಈ ಟಾರ್ಗೆಟ್ನ ಅಚೀವ್ ಮಾಡೋದಿಕ್ಕೆ ನಾವೇನು ಮಾಡಬೇಕು ನಮ್ಮ ಲೈಫಲ್ಲಿ ಬಹು ತ್ಯಾಗ ಎಂಟ್ರಿ ಮಾಡಬೇಕು ಮಾಡಬೇಕು ಅದರ ಸೊ ಅದಕ್ಕೆ ನಮ್ಮ ತ್ಯಾಗ ಮಾಡಿದ್ರೆ ಇದ್ರೆ ಇರಿವಾಡಲ್ಲ ಏನಾಗೋದಿಲ್ಲ ಸಿಕ್ಕದಿಲ್ಲ ಯೇಸು ಕ್ರಿಸ್ ಬಗ್ಗೆ ಹೇಳ್ತಾರಲ್ಲ ಏಷ ಐವತ್ತ್ ಮೂರು ದಿನದಲ್ಲಿ ಏನು ಮಾಡುತ್ತೆ ಏಸು ಕ್ರಿಸ್ತು ದ್ರೋಹಿಗಳೊಂದಿಗೆ ಎಣಿಸಿ ಏನು ಏಮಾಡತ್ತೆ ಪ್ರಾಣವ ಏನ್ ಮಾಡ್ರು ಹಾ ದಾರ ಇದ್ರು ಅಂತ ನೋಡ್ತೀರಲ್ಲ ಅಲ್ಲಿ ಓದಿಂತೀರಿ ಏಷ ಐವತ್ಮೂರು ಏಷ ಐವತ್ಮೂರು ಐವತ್ಮೂರಲ್ಲಿ ಹತ್ತು ನೋಡಿ ಐಸ ಫಿಫ್ಟಿ ತ್ರೀ ಐಸ ಫಿಫ್ಟಿ ತ್ರೀ ಟೆನ್ ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು ಇವನು ತನ್ನ ಆತ್ಮವನ್ನು ಪ್ರಾಯಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿ ಆಗುವನು ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ನೋಡ್ರ ಆಗುವನು ಅಂದ್ರೆ ಏನ್ ರೀ ತನ್ನ ಪ್ರಾಣವನ್ನ ಏನು ಮಾಡಂತೆ ಅವರು ದಾರ ಬಿಟ್ರಂತೆ ಏನು ಪ್ರಾಣ ದಾರ ಇದೆ ಅಂದರೆ ಈ ಸಾಮಾನ್ಯ ವಾಕ್ಯ ತಕ್ಷಣ ನಮ್ಗೆ ಏನಿಸ್ಬಿಡ್ತಾರೆ ಏಸುಗು ಸಿ ಪ್ರಾಣ ಕೊಟ್ಟರೆ ಉಸಿರು ಬಿಟ್ಬಿಟ್ರಲ್ಲ ಅವು ರಕ್ತಾನ ಸುರಿಸ್ಬಿಟ್ಟಿಲ್ಲ ಅದು ಅಂತ ಅದಲ್ಲ ರೀ ಅದ್ರಾ ಇವಾಗ ಯಾರೋ ಒಬ್ರಿಗೆ ಪ್ರಾಣ ಕೊಡು ಅಂತಂದ್ರೆ ಏನ್ರಿ ಇವಾಗ ಅದು ತುಂಬ ಈಸಿ ಆಗ್ಬಿಟ್ಟಿದೆ ಈಗ ಯಾರಿಗೊಬ್ರು ರಕ್ತ ಕೊಡು ಅಂತಂದ್ರೆ ಏನು ಮಾಡ್ತಾರೆ ಯಾ ತೊಗೊಳಪ್ಪ ಒಂದು ಸ್ವಲ್ಪ ರಕ್ತ ಅಂದ್ಬಿಟ್ಟಂದ್ರೆ ಅಂದ್ರೆ ಏನೋ ಎಮರ್ಜೆನ್ಸಿ ಇರ್ತಾರೆ ಅವಾಗ ನಿಂತಿರಿ ನಾವು ಪ್ರಾಣ ಕೊಡಬೇಕು ಅಂತ ಏನ್ರಿ ಅದು ಒಂದು ಸ್ವಲ್ಪ ಆಗ್ಬೋದು ಆದರೆ ನಮ್ಮಲ್ಲಿಂಥ ಪ್ರಿಫರೆನ್ಸ್ಗಳಿದೆ ಗೊತ್ತಾ ಅದರ ನಮ್ಮಲ್ಲಿರೋಂಥ ಈಗೋ ಆಸೆ ಆಕಾಂಕ್ಷೆಗಳು ಇವೆಲ್ಲ ಬಿಟ್ಕೊಡ್ಬೇಕು ಅನ್ನೋ ರೀ ಮತ್ತೊಬ್ಬರಿಗೆ ತುಂಬಾ ಕಷ್ಟ ರೀ ಅದರ ನಮ್ಮ ಮಾರ್ಗಗಳನ್ನ ಸಾಧನೆ ಮಾಡ್ಕೊಳೋಕೆ ನಾವೇನು ಮಾಡ್ತೀರಿ ಆದಷ್ಟು ಏನು ಮಾಡ್ತೀರಿ ಮಾರ್ಗಗಳನ್ನ ಸೂತ್ ಮಾಡ್ಕೊಂಡು ಏನು ಮಾಡ್ತೀರಿ ಅದ್ರಲ್ಲಿ ನಾವು ತುಂಬಾ ಕ್ಲವರ್ ಆಗಿ ಏನ್ ಮಾಡ್ತೀರಿ ನಡ್ಕೊಳಕೆ ಪ್ರಯತ್ನ ಮಾಡ್ತೀರಿ ಅದರ ಆದರೆ ಯೇಸು ಕ್ರಿಸ್ತು ಈ ಥರ ಯಾವುದು ಮಾಡ್ಲಾರ ಏನಿ ಅವ್ರು ಮಾಡ್ತಾರೆ ಅಂತಂದರೆ ತನ್ನ ಪ್ರಾಣವನ್ನ ಏನು ಮಾಡಂತೆ ಅವರು ದಾರ ಹೇರಿದ್ರು ಅದ್ರ ಏನು ಗೊತ್ತಾ ತನ್ನಲ್ಲಿರೋಂತ ಎಲ್ಲಾ ಪ್ರಿಫರೆನ್ಸ್ನ ಬಿಟ್ಟರಂತೆ ನೋಡಿ ಎಲ್ಲೆಲ್ಲಿ ಹೇಳ್ತಾರ ಗೊತ್ತಾ ಹಂಗೆ ಮೇಲಕ್ಕೆ ಹೋದ್ರೆ ಒಂದು ಮಾತು ಬರ್ತಾರೆ ಒಂದು ನಿಮಿಷ ರೀ ಎಂಟೇ ವಾಕ್ಯ ಏಷ್ಯಾ ಐವತ್ ಮೂರು ಎಂಟು ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಆಹಾ ಇವನು ಜೀವಲೋಕದಿಂದ ಕೇಳಲ್ಪಟ್ಟಿದ್ದಾನೆ ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನ ಮುಟ್ಟಿ ಮರಗಿದರು ಬರಲೇ ಇಲ್ಲಾರ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಅಂತ ಕೊಟ್ಟವ್ರೆ ಹ್ಮ್ ಅಲ್ವ ನಮ್ ಚೆನ್ನಾಗಿ ಗೊತ್ತು ಅಲ್ಲರಾ ತಮಿಳಲ್ಲಿ ಯಾರು ಗೊತ್ತಿರಾ ತಮಿಳ್ ಇದೆಯಾ ಕಾರ್ತಿಕ್ ಬುದರ ತಮಿಳ್ ಇದೆಯಾ ಫಿಫ್ಟಿ ತ್ರೀ ಏಟ್ ಓದ್ಬೋದಾ ಆಗ್ತದಾ இருந்து அவர் எடுக்கப்பட்டார் அவருடைய வம்சத்தை யாரால் சொல்ல முடியும் அவர் வம்சத்தை யாராலே சொல்ல முடியும் ಯಾರಿಂದ ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ರೀ ಯಾರು ಅವ್ರ ವಂಶದ ಬಗ್ಗೆ ಯಾರು ಹೇಳೋಕೆ ಸಾಧ್ಯ ಹೇಳ್ರಿ ನೋಡೋಣ ಅಂತಂದಂಗೆ ಅಂದರೆ ಮೀನಿಂಗ್ ಅಂದ್ರೆ ಏಸು ಕ್ರಿಸ್ತುನು ವಂಶನೇ ಏನ್ರಿ ಅಲ್ದಾರ ಏನ್ರಿ ಇಲ್ಲ ಏಸು ಕ್ರಿಸ್ತು ಅವ್ರೇನಾರ ಮನ್ಸು ಮಾಡಿದ್ರೆ ರೀ ಅವರು ಒಂದು ಪರ್ಫೆಕ್ಟ್ ಜನ್ರೇಷನ್ ಏನು ಮಾಡ್ಬಾಯ್ತು ಉತ್ಪತ್ತಿ ಮಾಡ್ಬಾಯ್ತು ಅದರ ಏಸು ಕ್ರಿಸ್ತು ಅಂತ ಮನುಷ್ಯ ಅದರ ಪವಿತ್ರಾತ್ಮದಿಂದ ಭರೀತವರಾಗಿದ್ದರು ಅವ್ರ ಏನಾರ ಮನ್ಸ್ ಮಾಡಿ ಒಂದು ಮದುವೆ ಮಾಡ್ಕೊಂಡಿದರೆ ಒಂದು ಮಕ್ಕಳು ಹುಟ್ಟೋರು ಅವ್ರಿಗೆ ಆ ಮಕ್ಕಳು ಹೇಗೆ ಹುಟ್ಟಿರೋರು ಏದೇನ್ ತೋಟದಲ್ಲಿ ಆದಾಮು ಯಾವ ತರ ಪರಿಪೂರ್ಣವಾಗಿ ಪಾಪ ಇಲ್ದಿರ ಪರಿಶುದ್ಧವಾಗಿ ಉಟ್ರು ಆ ರೀತಿ ಏನ್ ಮಾಡೋರು ಏನಾಗ್ಬಿತ್ತಲ್ಲಿ ಅಲ್ಲಿ ಅಂಥ ಮುಖ ಇವಾಗ ಯೇಸು ಕ್ರಿಸ್ತುಗೆ ದೇವ್ರ ಹೆಂಗ್ ಸೃಷ್ಟಿ ಮಾಡಿದ ಬುರಾಗ್ತಲಿ ಮಗ ಮರ್ಯಾದ ಮುಖಾಂತರ ಅದೇ ತರ ಮಾಡಿ ಸೇಮ್ ವುಮೆನ್ ಇಂಪರ್ಫೆಕ್ಟು ಆದ್ರೆ ನೋಡ್ಬೇಕಾರೆ ಯಾರು ಪರ್ಫೆಕ್ಟ್ ಹ ಯಾರು ಪರ್ಫೆಕ್ಟ್ ಅಪ್ಪ ಏನಂದ್ರೆ ಗಾಡ್ಸ್ ಏನಂದ್ರೆ ದೇವರು ಜರ್ಮನ ಏಕೆಂದ್ರೆ ಯೇಸು ಕ್ರಿಸ್ತು ಥರ ಮಾರ್ಪಾಡ್ ಮಾಡಿ ಮನೇಲಿ ಗಡ್ಬಿಡ ಹಾಕ್ಬೇಕು ಪರಿಪೂರ್ಣವಾಗಿ ಇತ್ತು ನೋಡ್ತೀನಿ ಅದಕ್ಕೆ ಯೇಸ ಕ್ರಿಸು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಏನು ಮಾಡ್ರಿ ಹುಟ್ಟಿದ್ರಿ ಇದೇ ಥರ ಯೇಸು ಕ್ರಿಸ್ತು ಅದನ್ನು ಯೂಸ್ ಮಾಡಿದರೆ ಯೇಸು ಕ್ರಿಸ್ತು ಒಂದು ಏನು ಪರ್ಫೆಕ್ಟ್ ಜನ್ರೇಷನ್ ಉತ್ಪತ್ತಿ ಮಾಡೋಯ್ತು ಅಂದರೆ ಯೇಸು ಖ್ರಿಸ್ತಂಗ್ ಉತ್ಪತ್ತಿ ಮಾಡಿದ್ರಾ ಅಲ್ಲಾರಿ ರೀ ಅಂತ ಅದೇನೇನು ಮಾಡ್ತಾರೆ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತರಿ ಅಲ್ವರಾ ನೋಡಿ ಇವಾಗ ಯೇಸು ಕ್ರಿಸ್ತನ್ಗೆ ಆ ಆ ಫೀಲಿಂಗ್ಸ್ ಇರಲಿಲ್ವಾ ಅಂತಂದರೆ ಇತ್ತು ರೀ ರೋಮನ್ಸ್

ನಿರ್ಭರವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿ ಸ್ವಲ್ಪ ಮುಂಚೆ ಫ್ಲ್ಯಾಶ್ ನೋ 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 ಒಂದು ನಿಮಿಷ ಸ್ವಲ್ಪ ಅನುಸೀತ ಸ್ವಲ್ಪ ಮುಂಚೆ ನೋಡಿ ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪದೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರ ಏನ್ರೀ ಪಾಪದೀನವಾದ ನರಭಾವ ಅಂದ್ರೆ ಏನು ಅರ್ಥ ಆಗುತ್ತಾ ಪಾಪದೀನವಾದ ನರಭಾವ ಅಂತಂದ್ರೆ ಅವರು ಬಂದಿದ್ದ ಮನುಷ್ಯಾಗಿ ಯಾವ ತರ ಮನುಷ್ಯಾಗಿ ಬಂದ್ರು ಅಂದ್ರೆ ಪರ್ಫೆಕ್ಟ್ ಹ್ಯೂಮನ್ being ಸರಿ ಹಂಗಾರೆ ಯೇಸು ದೇಹದಲ್ಲಿ ಪಾಪ ಮಾಡಕ್ಕೆ ಸಾಧ್ಯತೆನೇ ಇಲ್ವಾ ಅಂದ್ರೆ ಇಲ್ಲರಿ ಅಲ್ಲಿ ಕೊಳ್ತಾರೆ ಪಾಪ ದಿನವಾದಂತ ನರಬಾಬಾ ಅಂದ್ರೆ ಯೇಸು ಕ್ರಿಸ್ತು ಮನ್ಸು ಮಾಡಿದ್ರೆ ಅವ್ರೇನು ಮಾಡೋಯ್ತು ಪಾಪನಾ ರೀ ಅಂದ್ರೆ ಪಾಪ ಮಾಡೋಂತ ಸಂಪೂರ್ಣವಂತ ಸಾಧ್ಯತೆಗಳು ಏನಪ್ಪಾಗಿತ್ತು ಅಂದ್ರೆ ಯೇಸು ದೇಹದಲ್ಲಿ ಇತ್ರಿ ಸೇಮ್ ನಮ್ಗೆ ಯಾವತರ ಒಂದ್ ಇಂಪರ್ಫೆಕ್ಷನ್ಸ್ ಎಲ್ಲಾ ಇತ್ತೋ ಬರೋಂಥ ಸಾಧ್ಯತೆಗಳಿತ್ತು ಇವೆಲ್ಲ ಯೇಸು ಕಿಸು ಕೂಡ ಬರೋದಕ್ಕೆ ಸಾಧ್ಯತೆನಾಗಿತ್ತು ಇತ್ತು ಏಸು ಯೇಸು ಕ್ರಿಸ್ ಗೊತ್ತಾ ಮಾಡ್ಲಾ ಇದೀಗ ತನ್ನ ಮನ್ಸನ್ ಏನ್ ಮಾಡಿಲ್ಲ ಅವ್ರಿಗೆ ಕೊಡ್ಲಿಲ್ಲ ಅದೇ ಡಿಫ್ರೆನ್ಸ್ ನಮಗೂ ಕ್ರೈಸ್ಟಿಕ್ರಿ ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು ಇದನ್ನೆಲ್ಲ ಏನು ಮಾಡಿದ್ರು ಅವರು ತ್ಯಾಗ ಮಾಡೋರು ಅಂತ ಮೀನಿಂಗ್ ಅಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಅದೇ ಕಾನ್ಸಿಕ್ರೇಷನ್ ರೀ ಅದೇ ಸ್ಯಾಕ್ರಿಫಿಷಿಯಲ್ ಲೈಫ್ ತ್ಯಾಗ ಮಾಡೋದನ್ನೇನೋ ದೇವ್ರು ನಮ್ಮನ್ನ ದಿನಕ್ಕೆ ತನ್ನ ತಾನೇ ನಿರಾಕರಿಸೋದ್ ಏನು ಅಂತ ಮೀನಿಂಗು ಏನ್ರಿ ಆ ಏನ್ ನಿರಾಕರಿಸ್ಬೇಕು ಅದರ ಏನಪ್ಪ ನಿರಾಕರಿಸ್ಬೇಕೋ ನಮಗೈತಲ್ಲ ಅದೇನ್ರಿ ನಮ್ದೇ ಇರೋ ಆಸೆ ಆಕಾಂಕ್ಷೆಗಳು ಅದರ ಈಗೋ ಅದರ ಹ ಈ ಅಹಂಕಾರ ಇವೆಲ್ಲ ಏನು ಮಾಡಬೇಕು ಫಸ್ಟ್ ನಮ್ಮಲ್ಲಿರೋಂಥ ಎಲ್ಲ ಕೆಟ್ಟು ಗುಣಗಳನ್ನ ಮಾಡೋದು ಫಸ್ಟ್ ಇದನ್ನ ಇದನ್ನ ದೇವ್ರಿಗೋಸ್ಕ ಬಿಟ್ಕೊಡ್ಬೇಕು ಅಲ್ವರ ಏನಪ್ಪ ಬಿಟ್ಕೊಟ್ಟಿ ಏನ್ರಿ ಬಗ್ಗೆ ಬೇಕು ಹೇಳ್ತಾರೆ ಈ ಒಂದು ತ್ಯಾಗ ತನ್ನ ಪ್ರಾಣವನ್ನು ಧಾರೆ ಇರೋದ್ರಿಂದ ಏನ್ರಿ ಯಹೋವನ ಸಂಕಲ್ಪ ಈತನ ಕೈನಲ್ಲೇನಾಯ್ತಂತೆ ನೆರವೇರಿಯತ್ತೋ ಅಂದ್ರೆ ಅಂಗ್ರೆ ದೇವ್ರ ಚಿತ್ತ ನಮ್ಮ ಜೀವಿತ ಕೂಡ ನೆರವೇರ್ಬೇಕು ಅಂತಾರೆ ನಾವು ಪಡೆ ಕೇಳದಲ್ಲ ಓದ್ಬಾರಲ್ಲ ಓದ್ವಾರ ಅಂತ ತಿಳ್ಕೊತಿ ಲೋ ಐ ಕಮ್ ಲಾಟ್ ಟು ಡೂ ದೈ ವಿಲ್ ಇಗೋ ದೇವ್ರಿ ನಿನ್ನ ಚಿತ್ತವನ್ನು ನಿರ್ವಹಿಸಿಕ ನಾನು ಬರ್ತಾ ಇದೀನಿ ಅಲ್ವ ಏನು ದೇವ್ರ ಚಿತ್ತ ಅದರ ಕೃಷ್ಣ ಜೀವನದಲ್ಲಿ ಈ ತರ ಇರಬೇಕು ಅಂತ ಬಿಟ್ಟರೆ ದೇವ್ ಚಿತ್ತ ಆ ರೀತಿ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳ ಇದು ಕ್ರೈಸ್ಟ್ ಜೀವಿತದಲ್ಲಿ ಏನಾಯ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ನೆರವೇರಿತು ಅಲ್ವರ ಸೊತೆಗೆ ನೋಡ್ಬೇಕಾರೆ ಯಾವ ಥರ ಒಂದು ಹಯ್ಯಾರಿಕೆ ಇದೆಯೋ ಏನ್ರಿ ಒಂದು ಕುಟುಂಬದಲ್ಲಿ ಅದರ ಯಾವ ಥರ ಒಂದು ಸಂಸಾರದಲ್ಲಿ ತಂದೆ ಮಗನಲ್ಲಿ ಒಂದು ಹಯ್ಯಾರ್ ಇದು ಹಿರಿಯರು ಕಿರಿಯರು ಕಲ್ದರಾ ಏನ್ ಸಂಸಾರದಲ್ಲಿ ಗಂಡ ಹೆಣ್ಣು ಹಿರಿಯರು ಕಿರಿಯರು ಇದೆಯಾ ಇದೇ ಪ್ರಕಾರ ಏನಪ್ಪ ಆಗಿದೆ ಅಂತಂದ್ರೆ ತಂದೆ ದೇವ್ರಿಗೂ ಮತ್ತೆ ಕ್ರಿಸ್ತನ್ಗ ಏನಾಗಿದ್ದಾರೆ ಸ್ವಲ್ಪ ಹಿರಿಯರು ಕಿರಿಯರು ಅಂತ ಏನಾಗಿದೆ ಅಲ್ಲಿರೋದ್ರಿಂದ ಇಬ್ರು ಒಂದೇ ಅಲ್ಲ ಓಕೆ ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ವಾಲೀಮ್ ನಲ್ಲಿ ಯಾರು ಓದ್ತೀರಾ ಹ್ಮ್ ಓದ್ತೀರಾ ಪರಿಶುದ್ಧ ಗ್ರಂಥದಲ್ಲಿ ಒಂದು ಹೇಳಿಕೆ ಇದೆ ಇದು ಸ್ವಲ್ಪ ಮಟ್ಟಿಗೆ ದೇವರ ತ್ರೇಯಕತ್ವದ ಅರ್ಥವನ್ನು ನೀಡುತ್ತದೆ ಈ ವಾಕ್ಯ ವೃಂದವನ್ನು ಎಲ್ಲಾ ವೇದ ಪಂಡಿತರುಗಳು ಕೃತಕವಾದುದೆಂದು ಪ್ರಕ್ಷಿಪ್ತ ವಚನ ಮೂಲ ಗ್ರಂಥದಲ್ಲಿ ಇಲ್ಲದ್ದನ್ನು ಸೇರಿಸುವುದು ಎಂದು ಒಪ್ಪಿಕೊಳ್ಳುತ್ತಾರೆ ಆದುದರಿಂದ ಈ ಪುನಾವೃತ್ತಿಯ ಭಾಷಾಂತರಕಾರರೆಲ್ಲರೂ ತ್ರಯಕತ್ವವಾದಿಗಳಾದರೂ ಇದನ್ನು ನೂತನ ಒಡಂಬಡಿಕೆಯ ಪುನಾವೃತ್ತಿಯಲ್ಲಿ ಪುನರಾವೃತ್ತಿಯಲ್ಲಿ ಕೈಬಿಡಲಾಗಿದೆ ಅವರು ತ್ರಯಕತ್ವದ ಬೆಂಬಲ ನೀಡುವ ಈ ವಾಕ್ಯ ಭಾಗವನ್ನು ಇಟ್ಟುಕೊಳ್ಳಬೇಕೆಂದು ಅದು ಹೇಳಿಕೆಯಲ್ಲಿ ಅಸಂಪೂರ್ಣವಾದುದರಿಂದ ಅದನ್ನು ಆತ್ಮಸಾಕ್ಷಿಯ ದೇಶ ದಶೆಯಿಂದ ಉಳಿಸಿಕೊಳ್ಳಲಾಗಲಿಲ್ಲ ಅಷ್ಟೇನಾ ಮುಂದೆ ಓಕೆ ಇದು ನೋಡೋಣ ಸೊ ಇಲ್ಲಿ ನೋಡ್ಬೇಕ್ರೆ ಇವಾಗ ಸತ್ಯವೇದಲ್ಲಿ ಎಲ್ಲೂ ತ್ರೈಕತ್ವದ್ದು ಡೈರೆಕ್ಟ್ ವಾಕ್ಯಗಳು ಇನ್ನೂ ಇಲ್ಲೇ ಎಲ್ಲೂ ಇಲ್ಲ ರೀ ಅಂದ್ರೆ ನಾವು ಎಷ್ಟೋ ವಾಕ್ಯಗಳು ನೋಡಿದೀವಿ ಇದುವರೆಗೂ ಇನ್ನೂ ಮುಂದೆ ಇನ್ನೂ ಕೆಲವು ವಾಕ್ಯಗಳೇ ಅದು ಕೂಡ ನಾವು ಏನು ಮಾಡೋಣ ನೋಡೋಣ ಅಂತ ಹೇಳ್ತಾರೆ ಅಲ್ದರಾ ಆದರೆ ಇದಕ್ಕೆ ಸಪೋರ್ಟ್ ಆಗಿರೋಂಥ ಒಂದು ವಾಕ್ಯ ಕೂಡ ಇಲ್ಲ ಸರಿ ಮತ್ತೆ ಹೆಂಗೆ ಇದನ್ನೆಲ್ಲ ಹೇಳ್ತಾರೆ ಅಂತ ಹೊಡಬೇಕ್ರೆ ಒಂದೇ ಒಂದು ವಾಕ್ಯ ಏನಾಗಿದ್ದೀರಿ ಐತರಿ ಅಲ್ವರಾ ಆ ವಾಕ್ಯದ ಆಧಾರದ ಮೇಲೇ ಏನು ಮಾಡೋದು ಇಷ್ಟೊಂದು ಸ್ಟ್ರಾಂಗಾಗಿ ಟ್ರೀಟಿ ಅಂತ ಡಾಕ್ಟ್ರ್ ಏನು ಮಾಡೋದು ಇವತ್ತು ನಿಂತು ಹೋರೂದು ಅಲ್ವರಾ ಇವಾಗ ಯೋಚನೆ ಅಂತೀನಿ ಒಂದೇ ಒಂದು ವಾಕ್ಯದ ಆಧಾರದ ಮೇಲೆ ಇವತ್ತು ಸತ್ಯವೇದಲ್ಲಿ ದೇವ್ರ ಎಲ್ಲ ಯೋಜನೆಯನ್ನು ಏನು ನಿರ್ಧಾರ ಮಾಡೋಕೆ ಸಾಧ್ಯನಾ ಒಂದೇ ಒಂದು ಮಾತು ಮೇಲೆ ಇಡೀ ದೇವ್ರ ಯೋಜನೆ ನಿರ್ಧಾರ ಮಾಡೋಕೆ ಸಾಧ್ಯನಾ ಏನ್ರಿ ಒಂದು ವಾಕ್ಯ ಒಂದು ವರ್ಸ್ ಬೇಸಿಸ್ ಮೇಲೇ ನೀವು ಗಾಡ್ಸ್ ಪ್ಲ್ಯಾನು ಎಂತ ಹೀಗೇ ಇದೆ ಅಂತಂಬಿಟ್ಟು ಅಥವಾ ಒಂದು ಡಿಸಿಷನ್ ಬರೋಕ್ಕೆ ಸಾಧ್ಯನಾ ಆದರೆ ಖಂಡಿತವಾಗಿನ್ರಿ ಇಲ್ಲ ಯಾಕೆ ಅಂದರೆ ಆ ವಾಕ್ಯಕ್ಕೆ ಅನುಗುಣವಾಗಿರೋಂಥ ವಾಕ್ಯ ಏನಾಗಿರ್ಬೇಕು ಇನ್ನೊಂದು ಇರಬೇಕು ನಾವ್ ನೋಡ್ತೀವಿ ನೋಡ್ತಿರಿ ಅದರ ಅಲ್ವರಾ ಏನಪ್ಪಾ ನೋಡ್ತಿರಿ ಸತ್ಯವೇದಲ್ಲಿ ಅಂತಂದ್ರೆ ಏನ್ರಿ ಇಲ್ಲಿ ಸ್ವಲ್ಪ ಹ ಅಲ್ಲಿ ಸ್ವಲ್ಪ ಅಲ್ವರ ಎಲ್ಲ ಏನೋ ಎಲ್ಲ ಇದರ ಇಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ರ ಹ ಅದರ ಅಲ್ಲಿ ಸ್ವಲ್ಪ ಅಲ್ವರ ಯಾವ ಶಾಸ್ತ್ರ ಹುಡುಕಿ ಓದಿರಿ ಹಂಗಂದ್ರೆ ಒಂದು ಜೊತೆ ಇಲ್ಲದಿರೋದು ಅಂತ ಹೇಳ್ತಾರ ಹಂಗ್ರೆ ವಾಕ್ಯಕ್ಕೆಲ್ಲ ಏನಾಗಿರ್ಬೇಕ್ರಿ ಜೊತೆ ಇದ್ದೇ ಇರ್ಬೇಕ್ರಿ ಜೊತೆ ಇಲ್ದಿರ ವಾಕ್ಯ ಯಾವುದೂ ಇಲ್ಲ ಅದರ ಸೊ ಹಾಗಿರ್ಬೇಕಾದ್ರೆ ಒಂದು ವಾಕ್ಯದ ಆಧಾರದ ಮೇಲೆ ಅವ್ನ ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯ ಇಲ್ಲ ಸರಿ ಈ ವಾಕ್ಯದ ಬಗ್ಗೆ ಏನಪ್ಪಾ ಅಂದ್ರೆ ಈ ಟ್ರಾನ್ಸ್ಲೇಷನ್ಸ್ ಮಾಡಿರೋದು ಏನು ಹೇಳ್ತಾರೆ ಅಂತಂದ್ರೆ ಈ ವಾಕ್ಯ ಬಂದ್ಬಿಟ್ಟು ಯಾವುದೇ ರೀತಿ ಒಂದು ಗ್ರಂಥಗಳಲ್ಲಿ ಅಂದರೆ ಹಳೆ ಗ್ರಂಥಗಳಲ್ಲಿ ಮೂಲ ಮೂಲ ಒಂದು ಗ್ರಂಥಗಳಲ್ಲಿ ಇದೇನಾಗಿಲ್ವಂತೆ ಇದು ಇಲ್ವೇ ಇಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಅದಕ್ಕೆ ರಿವರ್ಸ್ ಸ್ಟ್ಯಾಂಡರ್ಡ್ ವರ್ಷನು ನ್ಯೂ ಟೆಸ್ಟ್ಮೆಂಟು ಇವೆಲ್ಲ ಎಷ್ಟೋ ವರ್ಷನ್ಸ್ಗಳು ನೋಡಿದೆ ಈ ಯಾವ ವರ್ಷನ್ಸಲ್ಲು ಏನಾಗಿಲ್ಲ ಈ ಒಂದು ವಾಕ್ಯ ಇಲ್ಲ ಅಂತಂಬಿಟ್ಟು ಇದನ್ನ ಯಾರಪ್ಪ ಹೇಳ್ತಾರೆ ಅಂದ್ರೆ ಈ ತ್ರಯಕತ್ವನ ಏನ್ ಬರ್ದಿರಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ಮತ್ತೆ ಯಾಕೆ ಇದನ್ನ ನಂಬ್ತಾರೆ ಮತ್ತೆ ಯಾಕೆ ಇದನ್ನ ಬೈಬಲ್ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ಏನ್ರಿ ಇವಾಗ ತೆಗದಾಕ್ಬೇಕು ಅಂತ ಮನ್ಸಿದ್ರು ಏನ್ರೀ ತೆಗ್ದಾಕದಕ್ಕೆ ಏನಾಗ್ತಲ್ಲ ಅಲ್ಲಿ ಹಾಕ್ದಿರಂತ ಒಂದು ಸನ್ನಿವೇಶದಲ್ಲಿ ಅವ್ರು ಏನ್ ಮಾಡಿದಾರೆ ಅದನ್ನ ಬಿಟ್ಬಿಡಿದಾರೆ ಏನಕ್ಕೆ ಅಂತ ಕಾರಣ ಮುಂದೆ ಹೇಳ್ತಾರೆ ಅದು ಓದನ್ನು ತುಂಬಾ ಚೆನ್ನಾಗಿದೆ ಅದವರ ಸೊ ಅದೇ ರೀತಿ ಇದನ್ನ ಏನ್ರಿ ಅನಿವಾರ್ಯ ತಾರಗಳಿಗೆ ಏನಾಗ್ಬಿಡ್ತು ಇವಾಗ ಒಂದು ಫಿಕ್ಸೆಡ್ ಒಂದು ಸಿಚುವೇಶನ್ ಅದರ ಇವಾಗ ಬಿಡೋಕ್ಕೂ ಆಗಲ್ಲ ಅಥವಾ ತೊಗೊಳೋಕ್ಕಾಗಲ್ಲ ಆ ಒಂದು ಸಂದರ್ಭ ಬಂದಿರೋದನ್ನ ಇದನ್ನ ಏನಪ್ಪ ಮಾಡಿದಾನೆ ಅಂತಂದ್ರೆ ಇದನ್ನ ಅಲ್ಲಿ ಹಂಗೆ ಬೈಬಲ್ ರಿಟೈನ್ ಮಾಡಿದ್ದಾರೆ ಅದು ಯಾವ ತರ ರಿಟೈನ್ ಅಂದ್ರೆ ಒಂದು ಸ್ಕ್ವೇರ್ ಬ್ರಾಕೆಟ್ಸ್ ಹಾಕ್ಬಿಟ್ಟು ರಿಟೈನ್ ಮಾಡಿದ್ರೆ ಯಾವುದು ಅಂತ ನಿಮ್ಗೆ ವಾಕ್ಯ ನೋಡಿಸ್ತೀನಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ಒಂದು ಪ್ಯಾರಾಗ್ರಾಫ್ ಹೋದ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೋ ಓದ್ತೀರಾ ಈ ಪ್ರಸಿಪ್ತ ವಾಕ್ಯಭಾಗ್ಯವನ್ನು ಸೇರಿಸಿದಕ್ಕಾಗಿ ಸಾಮಾನ್ಯ ಆವೃತ್ತಿಯ ಭಾಷಾಂತರಕಾರರನ್ನು ದೂಷಿಸಲಾಗದು ಯಾಕೆಂದರೆ ಅದರ ಭಾಷಾಂತರದ ಸಮಯದಲ್ಲಿ ಅದರ ಕೃತಿಮತೆಯನ್ನು ತಿಳಿದುಕೊಳ್ಳಲು ಅಸಾಧ್ಯವಾಗಿತ್ತು ಅದರ ಭಾಷಾಂತರದಿಂದೀಚೆಗೆ ನೂರಾರು ಪುರಾತನ ಗ್ರೀಕ್ ಕೈ ಬರಹಗಳು ದೊರೆತವು ಆದರೆ ಏಳನೇ ಶತಮಾನದ ಹಿಂದಿನ ಬರಹಗಳಲ್ಲಿ ತ್ರೈಕತ್ವದ ಪರವಾಗಿ ಏನೂ ದೊರೆಯದು ಆದುದರಿಂದ ವೇದ ಪಂಡಿತರುಗಳು ಯಾವುದೇ ಪಂಗಡದ ಪ್ರವೃತ್ತಿಗೆ ಮಣಿಯದೆ ಈ ಮಾತುಗಳನ್ನು ತ್ರೈಕತ್ವ ಸಿದ್ಧಾಂತಕ್ಕೆ ಆ ಸಂಬಂಧವಾದ ಚರ್ಚೆಗಳು ಸಭೆಯಲ್ಲಿ ವ್ಯಾಪಿಸಿರುವ ಕಾಲದಲ್ಲಿ ಮತ್ತು ತ್ರಯಕತ್ವವನ್ನು ಪ್ರತಿಪಾದಿಸುವವರು ಅವರ ವಿರೋಧಿಗಳೆದುರು ಗಾಬರಿಗೊಂಡಿರುವಾಗ ಅದನ್ನು ತ್ರೈಕತ್ವವನ್ನು ಬೆಂಬಲಿಸುವ ಸಲುವಾಗಿಯೇ ನಡೆಸಲಾಗಿತ್ತೆಂಬುದನ್ನು ಅಲ್ಲಗಳೆಯಲಿಲ್ಲ ಯಾಕೆಂದರೆ ತಮ್ಮ ವಿಚಾರಣೆ ಸರಣಿಯನ್ನು ಪುರಾವೆಗೊಳಿಸಲು ಅವರ ಬಳಿ ಯಾವುದೇ ದೇವರ ವಾಕ್ಯ ಭಾಗಗಳು ಇರಲಿಲ್ಲ ಇಂಥ ಕೃತಿಮ ವಚನಗಳನ್ನು ಸೇರಿಸುವಲ್ಲಿ ಮಿತಿಮೀರಿದ ಉತ್ಸಾಹವುಳ್ಳ ಸನ್ಯಾಸಿಗಳು ಮಾಂಗ್ಸ್ ಕಾರಣವೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಯಾಕೆಂದರೆ ಆತನ ಸಿದ್ಧಾಂತವೇ ಖಚಿತವಾದದೆಂದು ಪವಿತ್ರಾತ್ಮನು ವೇದದಲ್ಲಿ ಇದನ್ನು ಹೇಳದೆ ಘೋರ ಅಪರಾಧವೆಸಗಿದ್ದಾನೆ ಎಂದು ಆತನು ಭಾವಿಸದಿರಬಹುದು ಆತನ ಉದ್ದೇಶವು ನಿಸಿದಹವಾಗಿ ದೇವರು ಮತ್ತು ಸತ್ಯವನ್ನು ಒಂದು ಸುಳ್ಳು ನಿರೂಪಣೆ ಮಾಡುವ ಪ್ರಮಾದದ ಕಾರ್ಯವೆಸಗ ವ್ಯಸಗಿ ಸೈತಾನನೆಂಬ ವಿರೋಧಿಯ ಸಲಹೆಯಂತೆ ಒಳ್ಳೆಯದನ್ನು ಮಾಡಲು ತಪ್ಪನ್ನು ಮಾಡುವುದು ಸುಳ್ಳು ಸ್ಪಷ್ಟನೆ ಮಾಡಿ ದೇವರು ಮಾಡಿರುವ ತಪ್ಪನ್ನು ಸರಿಪಡಿಸುವ ಕಷ್ಟದಿಂದ ಹೊರತರಲು ಸಹಾಯ ಮಾಡಿರುವನೆಂದು ಭಾವಿಸಿದನು ಆದರೆ ಈ ಎಲ್ಲಾ ಸಲಹೆಗಳು ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗಲು ದೇವರು ನಮಗೆ ಪೂರ್ಣವಾದ ಪ್ರಕಟಣೆ ನೀಡುವುದಿಲ್ಲ ಆದುದರಿಂದ ಒಳೆಯದಕ್ಕಾಗಿ ಮತ್ತು ದೇವರ ತಪ್ಪನ್ನು ಸರಿಪಡಿಸುವುದಕ್ಕಾಗಿ ಈ ರೀತಿ ತಪ್ಪು ಮಾಡುವುದು ಸರಿಯಾಗಿಯೇ ಇದೆ ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ ಈ ಸುಳ್ಳು ಸ್ಪಷ್ಟನೆ ಸಿಗಿದ ಸನ್ಯಾಸಿಗಳು ಮಾಂಗ್ಸ್ ಅಥವಾ ಪಾದ್ರಿಗಳು ಸುವ್ಯಕ್ತವಾಗಿ ಏಳನೆಯ ಶತಮಾನದ ಆದಿಭಾಗದಲ್ಲಿ ಮಾಡಿರುವ ದೇವರ ವಾಕ್ಯಕ್ಕೆ ಈ ಸುಳ್ಳು ಸ್ಪಷ್ಟನೆಯನ್ನು ಸೇರಿಸುವ ಮೂಲಕ ಅನೇಕರನ್ನು ತಪ್ಪು ಮಾರ್ಗಕ್ಕೆ ಎಳೆದಿರುವುದಾಗಿ ಮತ್ತು ಇದು ದೇವಜನರಿಗೆ ಉಂಟು ಮಾಡಿರುವ ಕೇಡಿನ ಪ್ರಭಾವಕ್ಕಾಗಿ ಬಹಳಷ್ಟು ಉತ್ತರಿಸಬೇಕಾಗುತ್ತದೆ ಸೊ ನೋಡ್ಬೇಕ್ರೆ ಮತ್ತೆ ಇದನ್ನ ಯಾರು ಆ್ಯಡ್ ಮಾಡಿದ್ರು ಸತ್ಯ ವಾಕ್ಯ ಓದೋಣ ಅದಕ್ಕಿಂತ ಮುಂಚೆ ಈ ವಾಕ್ಯನ ಯಾರಪ್ಪ ಆ್ಯಡ್ ಮಾಡಿದ್ದು ಅಂತ ನೋಡ್ಬೇಕಾರೆ ಏನ್ರಿ ಇದು ವಾಕ್ಯನ ಟ್ರಾನ್ಸ್ಲೇಷನ್ ಮಾಡೋರು ಆ್ಯಡ್ ಮಾಡೋರಾ ಅಂತಂದ್ರೆ ಖಂಡಿತವಾಗೂ ಟ್ರಾನ್ಸ್ಲೇಷನ್ ಮಾಡಿದ್ರು ಆ್ಯಡ್ ಮಾಡಿರೋದಕ್ಕೆ ಏನಿಲ್ಲ ಸಾಧ್ಯನೇ ಇಲ್ಲರಿ ಯಾಕೆಂದರೆ ಟ್ರಾನ್ಸ್ಲೇಷನ್ಸ್ ಏನಪ್ಪ ಮಾಡಿದರೆ ಟ್ರಾನ್ಸ್ಲೇಟರ್ಗಳು ಏನಪ್ಪಾ ಮಾಡಿದರೆ ಏನು ಒರಿಜಿನಲ್ ಮ್ಯಾನೆಸ್ಕ್ರಿಪ್ಟಲ್ಲಿ ಇದೆಯೋ ಅದನ್ನು ಹಂಗೇನು ಮಾಡಿ ಡಿಟ್ಟು ಹಂಗೇನು ಕಾಪಿ ಮಾಡಿದರೆ ಅದರ ಅದರಿಂದ ಈ ಮೂಲ ಗ್ರಂಥಗಳಲ್ಲಿ ಏನಿತ್ತು ಅದನ್ನೇನು ಮಾಡಿದ್ರೆ ಕಾಪಿ ಮಾಡಿದ್ನ ಅವರು ಹೊಣೆ ಅಂತ ನಾವು ಏನು ಮಾಡೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ಮತ್ತು ಅವ್ರು ಎಲ್ಲಿಂದ ನೋಡಿದ್ರು ಮೂಲ ಗ್ರಂಥದಲ್ಲಿ ಏನಿದೆ ಅಂತ ನೋಡಿದ್ರೆ ಅವರು ಆ್ಯಕ್ಚುಲಿ ಒರಿಜಿನಲ್ ಬೈಬಲ್ನ ಫಸ್ಟು ಅದೇ ನಮ್ಮ ಕೆ ಜಿ ವಿ ಬೈಬಲ್ನ ಈ ನಾವು ಏನು ನಮ್ಮ ಬ್ರದರ್ ಇಲ್ಲಿ ರಿವೈಸ್ ಸ್ಟ್ಯಾಂಡರ್ಡ್ ವರ್ಷನ್ ಅಂತ ಹೇಳ್ತಾರೋ ಆತ ನಮ್ಮ ಇಂಗ್ಲೀಷಲ್ಲಿರೋ ಕೆ ಜೆ ವಿ ವರ್ಷನ್ ಕಿಂಗ್ ಜೇಮ್ಸ್ ವರ್ಷನ್ ಅಂತ ಬೈಬಲ್ ಇದೆಯಾ ನೋಡಿದ್ಯಾ ಈ ಕಿಂಗ್ ಜೇಮ್ಸ್ ವರ್ಷನ್ ಅಂತ ಬೈಬಲ್ ಏನಿದೆಯೋ ಇದನ್ನ ಸಿಕ್ಸ್ಟೀನ್ ಲೆವೆನಲ್ಲಿ ಫಸ್ಟ್ ಏನು ಮಾಡಿದಾರೆ ಟ್ರಾನ್ಸ್ಲೇಷನ್ ಮಾಡಿದರೆ ಇದನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಮೂಲ ಗ್ರಂಥಗಳು ಇಟ್ಕೊಂಡು ಏನು ಮಾಡಿರೋದು ಅಲ್ಲಿ ಮಾಡಿರೋದು ಅದರ ಸೊ ಯಾವ ಮೂಲ ಗ್ರಂಥಪ್ಪ ಅಂದರೆ ಸೆವೆಂತ್ ಸೆಂಚುರಿಗಿಂತ ಮುಂಚೆ ಇರೋಂಥ ಗ್ರಂಥಗಳಲ್ಲಿ ಏನು ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಷನ್ ಮಾಡಿದ್ರು ಅವಾಗ ಆ ಗ್ರಂಥಗಳಲ್ಲಿ ಇವಲ್ಲ ಈ ಒಂದು ವಾಕ್ಯ ಏನಾಗಿದೆ ಅಲ್ಲಿದೆ ಸರಿ ಈ ಒಂದು ವಾಕ್ಯ ಹೇಗೆ ಬಂತು ಅಂತ ನೋಡಿದ್ರೆ ಇದು ಬೇರೆ ಯಾವ ಒಂದು ಪತ್ರಿಕೆಯಲ್ಲಿ ಇಲ್ಲ ಅಂದ್ರೆ ಏಳನೇ ಶತಮಾನದಲ್ಲಿ ಪತ್ರಿಕೆಯಲ್ಲಿ ಇತ್ತು ಆದ್ರೆ ಇದಾಗಿದ ನಂತರ ಇನ್ನ ಮೂರನೇ ಶತಮಾನಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಪತ್ರಿಕೆಗಳು ಸಿಕ್ಕದವಾಗ ಆ ಮೂಲಪತ್ರಿಕೆಗಳ ತೆಗೆದು ನೋಡಿದ್ರೆ ಈ ವಾಕ್ಯ ಏನಾಗಿಲ್ಲ ಇಲ್ಲ ಸರಿ ಮತ್ತೆ ಏನಾಗಿರ್ಬೋದು ಅಂತ ನೋಡ್ಬೇಕಾದ್ರೆ ಏನ್ರಿ ಅವರು ಯಾರೋ ಒಬ್ರು ಏನ್ ಮೂಲ ಮೂಲಪತ್ರಿಕೆಯಲ್ಲಿ ಆ ಮೂರನೇ ಶತಮಾನದಲ್ಲಿ ಇಲ್ದಿರೋಂಥ ವಾಕ್ಯನ ಏಳನೇ ಶತಮಾನಕ್ಕೆ ಹೇಗೆ ತಂದರು ಅಂತಂದರೆ ಏನ್ರಿ ಆ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇಲ್ಲ ಬೈಬಲ್ ಯಾರಿಗಾರು ಒಬ್ರು ಕಾಪಿ ಬೇಕಾದರೆ ಅವ್ರೇನು ಮಾಡಬೇಕು ಕಂಪ್ಲೀಟ್ ಬೈಬಲ್ ಏನು ಮಾಡಬೇಕು ಫುಲ್ ಕಾಪಿ ಅವರೇ ಬರ್ಕೊಬೇಕು ಸೊ ಆ ರೀತಿ ಈ ಕಾಪಿ ಮಾಡಬೇಕ್ರೆ ಏನು ಮಾಡಿದ್ದಾರೆ ಅಂದರೆ ಯಾರೋ ತುಂಬ ಒಂದು ಏನ್ರಿ ಇದು ಇದನ್ನು ತುಂಬಾ ತುಂಬ ನಂಬೋ ಅಂಥವ್ರು ಏನು ಮಾಡಿದಾರೆ ಈ ವಾಕ್ಯನ ಹಾಕಿದ್ದಾರೆ ಹೇಗೆ ಹಾಕಿರ್ಬೋದು ಅಂತಂದರೆ ನೋಡಿ ಆದಿ ಸಭೆಯಲ್ಲಿ ಈ ಡಿಬೇಟ್ ಇರಲಿಲ್ಲ ಆ್ಯಕ್ಚುಲಿ ಅಂದರೆ ತುಂಬ ಜನ ಕ್ರಿಸ್ತನೇ ಸಪ್ರೇಟು ದೇವರೇ ಸಪ್ರೇಟು ಚೆನ್ನಾಗಿದ್ದು ನಂಬಿದ್ದು ಆದರೆ ಯಾವಾಗ ಈ ರೋಮನ್ ಜನಗಳೋ ಅಂದರೆ ಪೇಗನ್ ಧರ್ಮದಲ್ಲಿರೋಂಥ ಅನ್ಯ ದೇವತೆಗಳ್ನ ಆರಾಧನೆ ಮಾಡೋಂಥ ಜನ್ಗಳು ಯಾವಾಗ ಕ್ರೈಸ್ತವರಾಗಿ ಕನ್ವರ್ಟ್ ಆಗ್ತಾರೋ ಅವ್ರಿಗೆ ಈ ಸಭೆಯಲ್ಲಿ ಏನಾಗಿರಲ್ಲ ಅನ್ನ ಅಟ್ರಾಕ್ಷನ್ಸ್ಗಳು ಯಾವುದು ಏನಾಗಿರಲ್ಲ ಎಲ್ಲ ಇರಲ್ಲ ಅದರ ಸೊ ವಿಗ್ರಹಾರೆಲ್ಲ ಏನಾಗಿರ್ತಾರೆ ಅಗೇನ್ಸ್ಟ್ ಆಗಿರ್ತಾರೆ ಸತ್ಯವೇದಲ್ಲೇ ಅದರ ಸೊ ಅವರು ರೀಟೈನ್ ಮಾಡೋದು ಏನಾಗುತ್ತೆ ತುಂಬಾ ಕಷ್ಟ ಆಗಿರ್ತಾರೆ ಅಂದ್ರೆ ಸಭೆ ಉಳ್ಸ್ಕೊಡೋದು ತುಂಬ ಕಷ್ಟವಾಗಿರ್ತಾರೆ ಅದ್ರ ಇವಾಗ ಏನ್ರೀ ಆ ಜನಗಳಲ್ಲಿ ಏನ್ ಮಾಡೋಕೆ ಶುರು ಮಾಡಿದ್ರೆ ಸಭೆನ ಬಿಟ್ಟೋಗೋದಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು ಅದಾವರಾ ಇವಾಗ ಸಭೆನ ಏನೋ ಏನಾದ್ಬಿಡ್ತಾರ ಅಲ್ಲಿ ತೊಂದರೆಗಳಾಗ್ಬಿಡ್ತಾರಲ್ಲ ಸಭೆ ಖಾಲಿ ಆಗ್ಬಿಟ್ರೆ ಏನ ಬಿಡ್ತಾರೆ ಅದೌರ ಅದಕ್ಕೆ ಇವ್ರ ಏನಾದ್ಬಿಡ್ತು ಅಂದ್ರೆ ಇವ್ರ್ ಹೆಂಗಾರ ಮಾಡಿ ಏನು ಮಾಡಬೇಕು ರಿಟೇನ್ ಮಾಡಬೇಕು ಉಳ್ಸ್ಕೊಬೇಕು ಅಂತ ಮಾಡೋದು ಮಾಡೋದ್ರೆ ಜನಗಳಿಗೆ ಏನ್ರಿ ಜನಗಳಿಗೆ ಏನು ಅನುಕೂಲವಾಗಿ ಅದ್ರ ತಕ್ಕಂತೆ ಏನ್ ಮಾಡೋದು ಸಭೆನ ಇನ್ನು ಬದಲಾವಣಿಕೆ ಮಾಡೋಕೆ ಇಷ್ಟ ಮಾಡೋದು ಅಲ್ವ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಿಡ್ದು ದೇವ್ರ ಮಕ್ಕಳು ಅಲ್ದ್ರ ದೇವ್ರ ಮಕ್ಳು ಏನಪ್ಪ ನೋಡ್ಬೇಕು ಅಂದರೆ ಕ್ವಾಂಟಿಟಿ ಅಲ್ಲ ರೀ ಕ್ವಾಲಿಟಿ ಅದರ ಒಬ್ಬರೇ ಇರಲಿ ಅದರ ಅವ್ರು ಚಿಕ್ಕ ಹೆಂಡಾಗಿ ಭಯ ಭಕ್ತಿಯಾಗಿ ಬಾಳ್ತಾರೆ ಅಂದರೆ ಅವ್ರಿಗಾಗೆ ದೇವ್ರ ಮಕ್ಳಿಗೆ ಮಾಡಬೇಕು ಪ್ರಯಾಸ ಪಡಬೇಕು ಅಲ್ವರಾ ಅದು ಬಿಟ್ಟು ಎಲ್ಲಾರನ್ನೂ ಗುಂಪು ಹಾಕ್ಕೊಂಡು ಏನ್ರಿ ಹಾಂ ಎಲ್ಲ ವಾಕ್ಯದ ಪ್ರಕಾರ ಇಲ್ದಿರನ್ನ ಗುಂಪು ಹಾಕ್ಕೊಂಡಲ್ಲಿ ಏನೂ ಅರ್ಥ ಇಲ್ಲ ರೀ ಏನೂ ಪ್ರಯೋಜನ ಇಲ್ಲ ಅಲ್ದರಾ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಏಸಗು ಹೆಚ್ಚಿನ ಪೋರ್ಷನ್ಸ್ನ ಹಾಕೊಂಡರು ಹನ್ನೆರಡು ಜನ ಎಪ್ಪತ್ತು ಜನ ಇಟ್ಕೊಂಡಿರ್ತಾರೆ ಎಪ್ಪತ್ತು ಜನ ಏನಾದ್ರು ಅವರು ಒಟ್ಟು ಹೋಗ್ಬಿಡ್ತಾರೆ ಅಲ್ದ್ರಾ ಏಸುಗು ಸೇನು ಕೇಳ್ತಾರೆ ಓದಿ ಓಕೆ ತುಂಬ ಚೆನ್ನಾಗಿದೆ ಓದೋಣ ಜಾನ್ ಫಿಫ್ತ್ ಚಾಪ್ಟರ್ ಅಂತ ಬಂತಿ ಯೋಹನ ಐದನೇ ಅಧ್ಯಾಯ ಯೋಹನ ಐದನೇ ಅಧ್ಯಾಯ್ ஜமிஷ் சாப்டர்ல ஒரு நிமிஷி ஃபைவ் இந்த எழுதி ತಂದೆಯ ಅನುಗ್ರಹವಿಲ್ಲದೆ ಯಾರೂ ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದಸೆಯಿಂದಲೇ ಹೇಳಿದನು ಅಂದನು ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಸಂಚಾರ ಮಾಡ್ಬಿಟ್ರ ಅಂತ ಹೇಳುಕುಸು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ನೋಡಪ್ಪ ನೀವೆಲ್ಲ ನನ್ನಿಂದ ಏನ್ ಮಾಡ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ನೆಲ್ಲ ಕರ್ದಿರದ್ ಯಾರು ದೇವ್ರು ಅಂತರ ಆ ಮಹಿಮೆ ಆ ಗೌರವ ಗೌರವೇಸುಕುಸು ಮಾಡಿದಂತ ಒಂದು ಕ್ರಿಯೆಗೆ ಕಂಡಂಥ ಫಲಗಳಿಗೆಲ್ಲ ಯಾರಿಗೆ ಅವ್ರಿಗೆ ಹೊಣೆ ಮಾಡಿದಂತಂದ್ರೆ ದೇವರು ದೇವ್ರು ಕಡದ ನೀವು ಯಾರು ಬರೋಕೆ ಇಲ್ಲ ಸಾಧ್ಯನೇ ಇಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ ಅಲ್ಲ ಇದಕ್ಕಿಂತ ಮುಂಚೆ ಹೆಸರು ಕೋಶ ಹೇಳ್ತಾರೆ ಕಠಿಣವಾಗಿರೋಂಥ ಉಪದೇಶ ಹೇಳ್ತಾರೆ ಏನಂತಂದ್ರೆ ನೀವು ನನ್ನ ದೇಹನ ತಿಂದರೆ ಇದ್ರೆ ನಿಮ್ಗೇನಿಲ್ಲ ನಿಮ್ಗೆ ನನ್ನಲ್ಲಿ ಪಾಲಿಲ್ಲ ನೀವು ನನ್ನ ರಕ್ತನ ಕುಡಿದ್ರೆ ನನ್ಗೆ ನಾನು ನಿಮ್ಗೆ ನನ್ನಲ್ಲೇನಿಲ್ಲ ಜೀವ ಇಲ್ಲ ಅಂತ ಇವೆಲ್ಲ ಏನ್ ಮಾಡ್ತಾರೆ ಹೇಳ್ಬಿಟ್ಟು ನೋಡಿ ಹೇಳಿದ ತಕ್ಷಣ ಅಲ್ಲಿ ಅನೇಕ ಮಂದಿ ಏನ್ ಮಾಡಿದಂತೆ ಅವರು ಸಂಗಡ ಎಂತ ನಡೆದಿಕ್ಕೆ ಮನಸ್ಸು ಮಾಡದೆ ಬಿಟ್ಟೋದ್ರು ಅಂತ ಹೇಳ್ತಾರೆ ಅವಾಗ ಯೇಸು ಕ್ರಿಸ್ತು ಏನ್ ಮಾಡಿದ್ರು ಓದಿ ಅರವತ್ತೇಳು ಏಳು ಹ ಇದನ್ನು ನೋಡಿ ತನ್ನೆರಡು ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಸಿಮೋನ್ ಪೈತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬೆಳಿಗ್ಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳುಂಟು ನೋಡ್ರ ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತು ಇವ್ನೆ ಬಿಟ್ಟು ಹೋಗ್ಬೇಕಾರೆ ಅಯ್ಯೋ ಒಬ್ಬರಪ್ಪ ಬರೀ 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 ಗುಡಿ ಹಾಕೊಂಡ್ರ ಅಂದ್ರೆ ಆಗಲಿಲ್ಲ ಅಂತಂದ್ರೆ ಏನ್ರಿ ಅವ್ರಿಗೆ ವಿಶ್ವಾಸ ನಂಬಿಕೆ ಇದ್ದರೆ ಖಂಡಿತವಾಗಿ ಏನಾಗಿರ್ತಾರೆ ಇರ್ತಾರೆ ಅಲ್ಲರ ಸತ್ಯಕ್ಕೆ ಬಂದವರಾಗಿದ್ದ ಅಂತ ಏನು ಮಾಡ್ತಾರೆ ಅಲ್ಲರ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ವಾಕ್ಯದ ಪಕ್ಕ ನಿಜವಾಗೂ ತ್ಯಾಗ ಮಾಡಿ ನಡೆಯೋರಾಗಿದ್ದರೆ ಏನು ಮಾಡ್ತಾರೆ ಅದ್ರ ಪಕ್ಕ ಬಾಳೆ ಬಾಳ್ತಾರೆ ನೋಡಿದ್ರಿ ಅದಕ್ಕೆ ಏನು ಸುಖ ಸೇನ್ ಕೇಳ್ತಾರೆ ಸರಿ ನಿಮಗ್ದ್ರಿಗೂ ಕೇಳ್ತಾರೆ ನೀವೇನೋ ಹೋಗ್ತೀರೇನಪ್ಪ ಪ್ಲೀಸ್ ಯು ಕೆನ್ ಕ್ಯಾರಿ ಫಾರ್ವರ್ಡ್ ಅಂತ ಅಂತಾರೆ ಅಲ್ಲವರು ಅವಾಗೇನು ಕ್ರಿಸ್ ಶಿಷ್ಯನಿಗೆ ಏನು ಹೇಳ್ತಾರೆ ಶಿಷ್ಯನಿಗೆ ಹೇಳ್ತಾರೆ ಕ್ರಿಸ್ತನಿಗೆ ಸ್ವಾಮಿ ನಾವೆಲ್ಲೋಗೋಣ ಜೀವ ಉಳ್ಳಂತ ವಾಕ್ಯ ಎಲ್ಲಾಗಿದೆ ನಿಮ್ಮತ್ರ ಇದೆ ಅನ್ಬಿಟ್ಟದ್ರ ಇದೇ ಪ್ರಕಾರ ನೋಡ್ಬೇಕಾದ್ರೆ ಏನ್ರೀ ಹ ಅಲ್ಲಿ ನೋಡ್ಬೇಕಾದ್ರೆ ನಾವೇಂತ ನೋಡಿದ್ರೆ ಏನ್ರೀ ಯಾರೋ ಅಂತಾರೆ ಸಭೆಯಿಂದ ಬಿಟ್ಟು ಹೋಗ್ತಾರೆ ಅಂತ ಅನ್ಬಿಟ್ಟು ಈ ರೋಮನ್ ಕ್ಯಾಥಲಿಕ್ ಸಭೆ ಪೇಪರ್ಸಿ ಟೈಮ್ ಅಲ್ಲಿ ಏನಪ್ಪ ಮಾಡೋದು ಅಂತಂದ್ರೆ ಕಾಂಪ್ರಮೈಸ್ ಮಾಡೋಕೆ ಶುರು ಮಾಡಿದ್ರು ಯಾವುದರಲ್ಲಿ ಕಾಂಪ್ರಮೈಸ್ ಅಂದ್ರೆ ಡಿಸಿಪ್ಲಿನ್ ಅಲ್ವರ ಆಮೇಲೆ ನೆಕ್ಸ್ಟು ಇದನ್ನ ಉಪದೇಶಗಳ ಮುಖಾಂತರ ಮಾಡಕ್ಕೆ ತರಕೆ ಶುರು ಮಾಡಿ ಯಾಕಲ್ ಬೈಬಲ್ ಇಲ್ವಲ್ಲ ಬೈಬಲ್ ಇಲ್ದಿರ್ಬೇಕು ತುಂಬಾ ಈಸಿ ಆಗೋಯ್ತು ಏನು ಬೇಕಾದ್ರೆ ಏನು ಮಾಡ್ಬೋದು ಬೈಬಲ್ ಇಲ್ದಿರೋದನ್ನ ಎತ್ತಿ ಹೇಳ್ಬೋದು ಅಂದ್ರೆ ಜನಗಳಿಗೆ ಮಾಡ್ಬೋದು ಓ ಇದು ಬೈಬಲ್ ಇದೆ ಅಂತ ಏನು ಮಾಡ್ಬೋದು ಜನಗಳ್ ನಂಬಲೇ ಬೇಕಾಗಿತ್ತು ಬೇರೆ ಆಪ್ಷನ್ಸ್ ಇರಲಿಲ್ಲ ಇವಾಗ ಹೆಂಗಿದೆ ಗೊತ್ತಾ ಇವ್ರು ಹೇಳೋದು ಕರೆಕ್ಟ್ ಆಗಿಲ್ಲ ಅಂದ್ಬಿಟ್ಟು ಬೈಬಲ್ ನಾವು ಚೆಕ್ ಮಾಡಬಹುದು ಆಗಲ್ಲ ಬೈಬಲ್ ಇಲ್ಲ ಲ್ಯಾಟಿನ್ ಭಾಷೆ ಇದೆ ಸೊ ಅದಕ್ಕೆ ಮಾಡೋದು ಮಾಡೋದಂದ್ರೆ ಏನ್ರಿ ಈ ಒಂದು ತಪ್ಪಾದ ಉಪದೇಶಗಳನ್ನ ಅವ್ರ ಧರ್ಮಗಳಿದ್ದ ತತ್ವಗಳೆಲ್ಲ ಸತ್ಯವೇದಲ್ಲಿ ಇದನ್ರಿ ಸತ್ಯಕ್ಕೆ ಏನು ಮಾಡೋದು ಕ್ರಿಶ್ಚಿಯಂಟಿ ತರಕೆ ಶುರು ಮಾಡಿದ್ರು ಅಂದ್ರೆ ಯಾವುದಂದ್ರೆ ಒಂದು ದೇವರು ಕ್ರಿಸ್ತನ್ ಇಬ್ರು ಏನ್ರೀ ಹ ಒಂದೇ ಅಂತ ಏನು ಮಾಡಿದ್ರು ಅದನ್ನ ತರಕ್ಕೆ ಶುರು ಮಾಡಿದ್ರು ಅಲ್ಲರ ಇವಾಗ ಏನಕ್ಕಪ್ಪತ್ತಂದ್ರು ಹಾಂ ಅಂತಂದ್ರೆ ಹಾಂ ಅಲ್ಲಿ ದೇವರು ದೇವ್ರ ಮಗ ಇತ್ತು ಅಲ್ಲರ ಆಮೇಲೆ ಆ ದೇವ್ರ ಮಗನ ಬರ್ತಡೇ ಇತ್ತು ನೋಡ್ರಿ ಇಂತೀನಿ ಆ ದೇವ್ರ ಮಗನ ಹೆಸರಲ್ಲಿ ತುಂಬ ಸೆಲೆಬ್ರೇಷನ್ಸು ಫಂಕ್ಷನ್ಸ್ ಇತ್ತು ಇವಾಗ ಅದನ್ನು ಇಲ್ಲಿ ತಂದವಾಗ ಏನಾಗೋಯಿತು ಅಂದರೆ ಇವ್ರಿಗೆ ಅನುಕೂಲ ಆಗೋಯ್ತು ಅದೇ ಸೆಲಿಬ್ರೇಷನ್ಸು ಅದೇ ಒಂದು ಏನ್ರಿ ಹಬ್ಬಗಳನ್ನ ಮಾಡ್ಕೊಂಡು ಏನಾಯ್ತು ಇವ್ರಿಗೆ ಇವ್ರಿಗೆ ಅನುಕೂಲ ಆಯ್ತು ನೋಡ್ರಿ ಇಂತೀನಿ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನಾಯ್ತು ಅಂದ್ರೆ ಈ ಡಾಕ್ಟ್ರಿ ಕಾಂಪ್ರಮೈಸ್ ಆಗೋದಕ್ಕೆ ಶುರು ಆಯ್ತು ಅವಾಗ ಏನಾಯ್ತು ತಂದೆ ಮಗ ಇಬ್ರು ಒಂದೇ ಅಂತ ಶುರು ಆಯ್ತು ರೀ ಅವಾಗ ಈ ಬೇರೆ ಜನಗಳು ಅಂದ್ರೆ ಯಾರೋ ಸತ್ಯಲ್ಲಿ ತುಂಬಾ ದೃಢವಾಗಿದ್ದಿ ನಿಜವಾಗೂ ದೇವರಿಗಾಗಿ ಬಂದಿರಂತ ಮಕ್ಳಿದ್ರು ಗೊತ್ತಾ ಅವ್ರಿದ್ರು ಅವ್ರೆಲ್ಲ ಏನ್ ಮಾಡ್ಲಿಲ್ಲ ಅಕ್ಸೆಪ್ಟ್ ಮಾಡಲಿಲ್ಲ ವಾಗ್ವಾದಗಳಾಯ್ತು ಸೊ ವಾಗ್ವಾದಗಳ ಬೈಬಲ್ ಅಲ್ಲಿ ಏನ್ ಬೇಕೇ ನೋಡ್ಸ್ಬೋದ್ರಿ ಅದ್ರ ಆದ್ರೆ ಇವ್ರ ಮೂರ್ ಜನ ಒಂದೇ ಅಂತ ನೋಡ್ಸೋದ ಒಂದು ವಾಕ್ಯನಿಲ್ಲ ರೀ ಅವಾಗ ಈ ಎದ್ರಾಳಿಗಳು ನಮ್ಮ ನೋಡ್ರಿ ಅದಿಷ್ಟ ಬರ್ದಿರಂತ ನಮ್ಮ ಹಿರಿಯ ಸೋದರು ಪ್ಯಾರಾಗ್ರಾಫ್ ಬರೋದ್ ನಿಮ್ಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಇದನ್ನ ವಾ ಇದು ವಾದ ಮಾಡೋಕ್ಕಾಗಲ್ಲಲ್ಲ ಅದಕ್ಕೆ ಏನು ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ಒಬ್ಬರು ಮೋಸ್ಟ್ಲಿ ಆ ಕಾಲದಲ್ಲಿ ಈ ಗೊಂದಲಗಳಲ್ಲಿ ವಾಗ್ವಾದ ಮಾಡಿರೋ ಯಾರೊಬ್ರು ದೇವ್ರ ತುಂಬಾ ಆಸಕ್ತಿ ಇರೋರು ಸೊ ದೇವರು ಪವಿತ್ರಾತ್ಮ ಮುಖಾಂತರ ಇಂಥ ಒಂದು ಉಪದೇಶ ಬಗ್ಗೆ ಬೈಬಲಲ್ಲೇ ಅಂತ ಅಂತಂದ್ಬಿಟ್ಟು ನಾವು ದೇವ್ರಿಗೆ ಏನು ಮಾಡೋಣ ಸ್ವಲ್ಪ ಅನುಕೂಲ ಮಾಡಿಕೊಡೋಣ ಅಂದ್ಬಿಟ್ಟು ಅವ್ರು ಮಾಡಿದ್ರು ಅಂದರೆ ಈ ವಾಕ್ಯನ ಸತ್ಯವೇದರಲ್ಲಿ ಇಲ್ದಿರೋ ವಾಕ್ಯನ ಏನು ಮಾಡಿದ್ರು ಅವರು ಅವ್ರು ಆ್ಯಡ್ ಮಾಡಿದ್ದಾರೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲದ್ರ ಸೊ ಈ ಆ್ಯಡ್ ಮಾಡಿದ್ರೆ ಉದ್ದೇಶ ಏನಪ್ಪ ಅಂತಂದರೆ ಏನ್ರಿ ರೀ ಹಾಂ ದೇವ್ರ ದೇವ್ರನ್ನೇ ಮೀರಿ ದೇವ್ರಿಗೆ ಒಂದು ಟೀಚ್ ಮಾಡೋ ರೀತಿಲಿ ಅಥವಾ ದೇವ್ರಿಗೆ ಅನುಕೂಲ ಮಾಡ್ಕೋ ರೀತಿಲಿ ಮಾಡೋದಂಗೆ ಮಾಡಿದಂಥ ರೀತಿಲಿ ಇಲ್ಲಿ ಅಲ್ವ ಸತ್ಯವೇದ ಏನು ಹೇಳ್ತಾರೆ ಹಾಂ ನೋಡಿ ಓದಣ ಆಕೆ ತಿಮೋತಿಲಿ ಹೇಳ್ತಾರೆ ನೋಡಂತೀನಿ ಏನು ಹೇಳ್ತಾರೆ ತಿಮೋತಿಯಲ್ಲಿ ಹಾಂ ತಿಮ್ಮೋತಿಯಲ್ಲಿ ಬಸ್ ತಿಮ್ಮೋತಿ

ಉಪಯುಕ್ತವಾಗಿದೆ ದೇವರ ಒಂದು ಪ್ರತಿ ಒಂದು ಶಾಸ್ತ್ರವು ಪ್ರತಿಯೊಂದು ವಾಕ್ಯ ಏನಕ್ಕಿದೆ ಇಷ್ಟು ಉಪಯುಕ್ತವಾಗಿದೆ ಇನ್ನೂ ಮುಖ್ಯವಾದ ಹೇಳ್ತಾರೆ ಆದ್ದರಿಂದ ದೇವರು ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದನಾಗುವನು ಏನಕಪ್ಪ ಅಂತಂದ್ರೆ ದೇವರ ಮಗನು ಏನ್ರಿ ದೇವರ ಮನುಷ್ಯನು ಏನ್ರಿ ಸಕಲ ಸತ್ಕಾರಕ್ಕೆ ಆ ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಅಂತಾರ ಸನ್ನದನ ಅಂದರೆ ದೇವ್ರ ಮಕ್ಳನ್ನ ಪ್ರಿಪೇರ್ ಮಾಡೋಕೆ ಏನು ಸಫಿಷಿಯಂಟು ದೇವ್ರ ವಾಕ್ಯ ಸಫಿಶಿಯಂಟ್ ಅಂತ ಹೇಳ್ತಾರೆ ಇವ್ರು ಏನ್ ಮಾಡ್ಬಿಡೋದ್ರೆ ದೇವ್ರ ವಾಕ್ಯ ಇಲ್ದಿರೋದನ್ನ ದೇವ್ರಿಗೆ ಆಡ್ ಏನು ಮಾಡೋದ್ ಅಲ್ಲಿ ಅಲ್ಲಿ ಶುರು ಮಾಡತ್ತಿ ಆವಾಗ ಏನಾಗಿದೆ ಅಂದ್ರೆ ಬೈಬಲ್ ಇಲ್ದಂಥ ವಾಕ್ಯನೇ ಮಾಡಿದ್ರು ಹೇಳೋಕ್ಕೆ ಶುರು ಮಾಡಿದ್ರು ಅಲ್ವರ ಇದೇ ಸೇತಾನು ಯೂಸ್ ಮಾಡಿದಂಥ ಟೂಲ್ ಇದನ್ನ ಯಾರು ಮಾಡಿರ್ಬೋದು ಅಂತ ಹೇಳ್ತಾರೆ ಆ ಕಾಲದಲ್ಲಿ ಇದ್ದಲ್ಲ ಎಷ್ಟೋ ಮಾಂಕ್ಗಳು ಫಾದರ್ಗಳು ಯಾರೋ ಇದ್ದಲ್ಲ ಎಕ್ಸೆಟ್ರಾ 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 ಅವರೆಲ್ಲ ಏನು ಮಾಡ್ತಾರೆ ಯಾರೋ ಒನ್ ಅವರು ಯಾವುದೋ ಒಂದು ಗ್ರಂಥದಲ್ಲಿ ತಮಗೆ ಬೇಕಾದಂತ ಗ್ರಂಥದಲ್ಲಿ ಏನ್ ಮಾಡ್ತಾರೆ ಅವರು ಆಡ್ ಮಾಡ್ಕೊಂಡಿರ್ತಾರೆ ಶ್ರೀ ವಾಕ್ಯ ಯಾವುದು ಇವಾಗ ಓದೋ ನೋಡಿತೀರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಯಾರೋ ಸಿಸ್ಟರ್ಸ್ ಬ್ರದರ್ಸ್ ಆಂಟಿ ಓದ್ತೀರಾ ಓದಿ ಆಂಟಿ ಈ ಕೃತಿಮದ ಪ್ರಕ್ಷಿಪ್ತ ವಚನವನ್ನು ನಾವು ಒಂದನೇ ವ್ಯವಹಾರ ಐದು ಏಳರಲ್ಲಿ ಕಾಣುತ್ತೇವೆ ಇದು ಈ ಮಾತುಗಳನ್ನು ಒಳಗೊಂಡಿದೆ ಇನ್ ಹೆವನ್ ದ ಫಾದರ್ ದ ವರ್ಡ್ ಅಂಡ್ ದ ಹೋಲಿ ಸ್ಪಿರಿಟ್ ಅಂಡ್ ದೀಸ್ ತ್ರೀ ಆರ್ ಒನ್ ಆ್ಯಂಡ್ ದೀಸ್ ಅಂಡ್ ದೇರ್ ಆರ್ ತ್ರೀ ದಟ್ ವಿಯರ್ ವಿಟ್ನೆಸ್ ಇನ್ ಅರ್ತ್ ಇದನ್ನು ಕನ್ನಡ ಭಾಷೆಯಲ್ಲಿ ಆತ್ಮ ನೀರು ರಕ್ತ ಎಂಬ ಮೂರು ಸಾಕ್ಷಿಗಳುಂಟು ಈ ಮೂರು ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ ಎಂದು ತರ್ಜಮೆ ಮಾಡಲಾಗಿದೆ ಈ ಮಾತುಗಳನ್ನು ವಾಕ್ಯ ಭಾಗದಿಂದ ಕೈಬಿಟ್ಟಲ್ಲಿ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಎಲ್ಲವೂ ಪರಿಶುದ್ಧ ಗ್ರಂಥದ ಇತರ ಭಾಗಗಳಿದ್ದಂತೆಯೇ ಇವೆ ಆದರೆ ಶತಮಾನಗಳಿಂದ ದೇವರ ವಾಕ್ಯದಲ್ಲಿ ಉಳಿದುಕೊಂಡಿರುವ ಈ ಮಾತುಗಳು ಗೊಂದಲವನ್ನು ಅನರ್ಥವನ್ನು ಉಂಟು ಮಾಡುವುದಾಗಿದೆ ಉದಾಹರಣೆಗಾಗಿ ಈ ಮಾತುಗಳು ದೇವರ ವಾಕ್ಯದಲ್ಲಿ ಉಳಿಸಿಕೊಳ್ಳುವಾಗ ಇದರ ಅರ್ಥವೇನೆಂದರೆ ತಂದೆ ಮಗ ಮತ್ತು ಪರಿಶುದ್ಧಾತ್ಮರು ಪರಲೋಕದಲ್ಲಿ ಒಂದು ಸಾಕ್ಷಿಯನ್ನು ಹೊಂದಿದ್ದಾರೆ ಅದುವೇ ಏಸು ಕ್ರಿಸ್ತನು ಇದು ಎಷ್ಟು ಅಸಂಬಧವಾಗಿದೆ ಯೇಸು ಕ್ರಿಸ್ತನನ್ನು ಅರಿಯದವರು ಪರಲೋಕದಲ್ಲಿ ಯಾರಿದ್ದಾರೆ ಯಾರಿಗಾಗಿ ತಂದೆ ಮಗ ಮತ್ತು ಪರಿಶುದ್ಧಾತ್ಮರು ಸಾಕ್ಷಿ ಹೇಳುವ ಅಗತ್ಯವಿದೆ ಯಾರಿಗೂ ಇಲ್ಲ ಆದರೆ ಇದು ವಿರೋಧಿಗೆ ವಿರೋಧಿಗೆ ಅನುಕೂಲಕರ ಸ್ಥಳವಾಗಿದ್ದು ಸತ್ಯದ ಭ್ರಷ್ಟತೆಯನ್ನುಂಟು ಮಾಡುವುದರ ಮೂಲಕ ತನ್ನ ಸೇವೆ ಮಾಡ ಸೇವೆ ಮಾಡಲು ಸೇವಕನೊಪಾತನನ್ನು ಇಲ್ಲಿ ಇಟ್ಟುಕೊಂಡಿದ್ದಾನೆ ಪರಿಕ್ಷೃತ ಆವೃತ್ತಿಯಲ್ಲಿ ಇದನ್ನು ಕೊಟ್ಟಿರುವುದು ಮಾತ್ರವಲ್ಲ ಈ ಎಲ್ಲಾ ಆಧುನಿಕ ಭಾಷಾಂತರಗಳಾದ ಯಂಗ್ಸ್ ಯಬಲ್ ಟ್ರಾನ್ಸ್ಲೇಷನ್ ದ ಅಮೇರಿಕನ್ ಬೈಬಲ್ ಯೂನಿಯನ್ ಟ್ರಾನ್ಸ್ಲೇಷನ್ ದ ಇಂಪ್ರೂವ್ಡ್ ವರ್ಷನ್ ಇವುಗಳಲ್ಲಿ ಸ್ಪಷ್ಟವಾಗಿ ಮಾತುಗಳನ್ನು ನೀಡಲಾಗಿದೆ ಕನ್ನಡದಲ್ಲಿ ಹೇಗೆ ಸಾಕ್ಷಿ ಕೊಡುವವನಾಗಿದ್ದಾನೆ ಆತ್ಮನು ಸತ್ ಸತ್ಯ ಸ್ವರೂಪನೆ ಆತ್ಮ ನೀರು ರಕ್ತ ಎಂಬ ಮೂರು ಸಾಕ್ಷಿಗಳುಂಟು ಈ ಮೂರು ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ ಓಕೆ ಸರಿ ಇಲ್ಲಿ ಮೂರು ಒಂದೇ ಸಾಕ್ಷಿ ಹೇಳ್ತವೆ ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ ಇದನ್ನ ನಾವು ತಮಿಳಲ್ಲಿ ಅಥವಾ ಇಂಗ್ಲೀಷ್ ಓದೋಣ ತಮಿಳು ಓದ್ತೀರಾ ಕಾರ್ತಿಕ್ ತಮಿಳಲ್ಲಿ ಪಡಿಬಿಂಗ್ಲಾ ಇದೀರಾ ಇದೀನಿ பரலோகத்திலே சாட்சி இடுகிறவர்கள் மூவர் பிதா வார்த்தை பரிசுத்த ஆவி என்பவர்களே இம்மூவரும் ஒன்றா இருக்கிறார்கள் இவ்மூரும் ஒபரே ஆகி அந்த இல்லை தமிழலி ಪಕ್ಕ ನಮ್ಮ ಇಂಗ್ಲಿಷ್ ಕೆ ಜಿ ಎಲ್ ಇರೋ ಬೈಬಲ್ನಲ್ಲಿ ಹಂಗೆ ಅಪ್ಪಟ್ರಾಗೆ ಟ್ರಾನ್ಸ್ಲೇಷನ್ ಮಾಡಿರೋ ಒಂದು ಬೈಬಲ್ ಅಂದ್ರೆ ನಮ್ಮ ತಮಿಳ್ ಬೈಬಲ್ ಕನ್ನಡದಲ್ಲಿ ಓದಿ ಪ್ರಕಾಶ್ ಬದಿ ಕನ್ನಡದಲ್ಲಿ ಪರಲೋಕದಲ್ಲಿ ಸಾಕ್ಷಿ ಕೊಡುವವರು ಮೂವರಿದ್ದಾರೆ ಅವರು ಯಾರ್ಯಾರೆಂದರೆ ತಂದೆಯು ವಾಕ್ಯವು ಮತ್ತು ಪರಿಶುದ್ಧ ಆತ್ಮನು ಮೂವರಾಗಿರುವ ಇವರು ಒಂದಾಗಿದ್ದಾರೆ ಯಾವ ಬೈಬಲ್ ಅದು ಪವಿತ್ರ ಬೈಬಲ್ ಪವಿತ್ರ ಬೈಬಲ್ ನೋಡಿನಿ ಅಲ್ವರ ಆಕ್ಚುಲಿ ನಮ್ಮ ನಮ್ಮೆಲ್ಲ ಪ್ರಿಂಟ್ ಆಗಿ ಕಾಣ ಬೈಬಲ್ ಇಲ್ಲ ಪವಿತ್ರ ಬೈಬಲ್ ಇದೆ ನೋಡಿದೀನಿ ಇವಾಗ ಈ ವಾಕ್ಯ ಓದ್ಬಿಟ್ರೆ ಏನು ಅವರ ಬ್ರದರ್ ಕರೆಕ್ಟ್ ಮೂರು ಒಬ್ಬರೇ ಆಗಿದ್ದಾರೆ ಅದರ ಹಾ ಅವಾಗ ಅಯ್ಯೋ ತಿಳ್ಕೊಂಡ್ಬಿಡ್ತಿರೋ ಟ್ರೀಟಿ ಅನ್ಬಿಟ್ಟು ಅಲ್ಲಿ ತಮಿಳಲ್ಲಿ ಕಾರ್ತಿಕ್ ಬ್ರದರ್ ಏನೋ ಬ್ರಾಕೆಟ್ಸ್ ಹಾಕಿದಾರ ವಾಕ್ಯಕ್ಕೆ ತಮಿಳು ಬ್ರಾಕೆಟ್ ಕಾಣಲಿ ಕಾಣಲಿ ಬದರ್ ನಿಮ್ ಮೊಬೈಲ್ ಓದ್ತಾ ಇಲ್ಲ ಪ್ರಿಂಟೆಡ್ ನಮ್ ಮಾಮೂಲಿ ಕಾಣ ಬೈಬಲ್ ಏನೋ ಕೊಟ್ಟಿದ್ದೀರಾ ಯಾರು ನೋಡ್ತೀರಾ ಗಮನಿಸಿ ನೋಡೋಣ ಇಲ್ಲ ಅಲ್ಲ ಸರಿ ತೊಂದರೆ ಇಲ್ಲ ಆಕ್ಚುಲಿ ಇದು ಒರಿಜಿನಲ್ ಬೈಬಲ್ ಇಲ್ಲೇ ಇದಕ್ಕೆ ಪ್ರೂಫ್ ಏನಪ್ಪಾ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಹಾಕಿರೋದೇ ಪ್ರೂಫ್ ಇದಿಲ್ಲ ಅಂತ ಅದರ ಇಂಗ್ಲೀಷಲ್ಲಿ ಓದಿದ್ರೆ ಇಂಗ್ಲೀಷ್ ಬೈಬಲಲ್ಲಿ ಫುಟ್ ನೋಟಲ್ಲಿ ಕ್ಲೀನಾಗಿ ಹಾಕಿದ್ದಾರೆ ಮೂಲ ಗ್ರಂಥಗಳಲ್ಲಿ ಇದು ಇಲ್ವೇ ಇಲ್ಲ ಅಂತಂದ್ಬಿಟ್ಟು ಸರಿ ಇವಾಗ ಒಂದು ಪ್ರೂಫ್ ಏನಂದ್ರೆ ಸತ್ಯವೇದಲ್ಲ ಫುಟ್ ನೋಟ್ ಹಾಕಿದ್ದಾರೆ ಅಂತ ಹೇಳ್ಕೊಳ್ಳಿ ಸರಿ ಮತ್ತೆ ಇದು ಹೆಂಗೆ ಅರ್ಥ ಮಾಡ್ಕೊಡೋಣ ಮತ್ತೆ ಏನಕ್ಕೆ ಹಾಕಿದ್ರು ಅಂದರೆ ಎಲ್ಲೂ ಇಲ್ಲ ನೋಡ್ರಿ ಪ್ರೂವ್ ಮಾಡೋಕೆ ಈ ಒಂದು ವಾಕ್ಯನ ಇಟ್ಕೊಂಡು ಏನು ಮಾಡಿದ್ರೆ ಪ್ರೂವ್ ಮಾಡೋಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಸರಿ ಇವಾಗ ಈ ಈ ವಾಕ್ಯ ಏನ್ ಹೇಳ್ತಾರೆ ಅಂತ ಓದ ಅರ್ಥ ಮಾಡ್ಕೊಡೋಣ ದಯವಿಟ್ಟು ಯಾರಾದ್ರೂ ಕಾಣದಲ್ಲಿ ಪರಲೋಕದಲ್ಲಿ ಸಾಕ್ಷಿ ಕೊಡುವವರು ಮೂವರಿದ್ದಾರೆ ಅವರು ಮೂವರಿದ್ದಾರೆಂದರೆ ತಂದೆಯು ವಾಕ್ಯವು ಮತ್ತು ಪರಿಶುದ್ಧಾತ್ಮನು ಮೂವರಾಗಿರುವ ಇವರು ಒಂದಾಗಿದ್ದಾರೆ ವೆರಿ ಗುಡ್ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆತ್ಮ ನೀರು ರಕ್ತ ಈ ಮೂವರು ಭೂಮಿಯ ಮೇಲೆ ಸಾಕ್ಷಿ ಹೇಳುತ್ತಾರೆ ಈ ಮೂವರು ಒಂದೇ ಆಗಿ ಒಪ್ಪಿಕೊಳ್ಳುತ್ತಾರೆ ಓಕೆ ನಾವು ಮನುಷ್ಯ ಸಾಕ್ಷಿಯನ್ನು ಯೇಸು ಕ್ರಿಸ್ತನೇ ನೀರಿನಿಂದಲೂ ರಕ್ತದಿಂದಲೂ ಬಂದ ಆತನು ನೀರಿನಿಂದ ಮಾತ್ರವಲ್ಲದೆ ನೀರಿನಿಂದಲೂ ರಕ್ತದಿಂದಲೂ ಬಂದನು ಇದಕ್ಕೆ ಸಾಕ್ಷಿ ಕೊಡುವ ಆತನು ಆತ್ಮನೇ ಯಾಕೆಂದ್ರೆ ಆತ್ಮನು ಸತ್ಯವಾಗಿದ್ದಾನೆ ಆ ನೋಡ್ರ ಇಲ್ಲಿ ಯಾರ್ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಕ್ರಿಸ್ತನ ಬಗ್ಗೆ ಕ್ರಿಸ್ತನು ಬಂದ್ರಂತೆ ಅಲ್ದರ ಸೊ ಕ್ರಿಸ್ತನು ಏನ್ರಿ ಅವರು ದೇವರ ಕುಮಾರನು ಅಂತನ್ಬಿಟ್ಟು ಕ್ರಿಸ್ತನ್ ಬಗ್ಗೆ ಸಾಕ್ಷಿ ಕೊಡಕ್ಕೆ ಮೂರು ಜನ ಇದ್ದಾರಂತಪ್ಪ ಅಲ್ರ ಯಾರು ಅಂತ ನೋಡ್ತೀರಿ ಅಂದ್ರೆ ಏನ್ರಿ ತಂದೆ ಮಗ ಆ ಪವಿತ್ರ ಆತ್ಮನು ಇವ್ರು ಮೂರು ಜನ ಏನ್ರಿ ಒಂದೇ ಆಗಿದ್ದಾರೆ ಅಂತ ಹೇಳ್ತಾರೆ ಸರಿ ಇವಾಗ ಏನ್ರಿ ಅಲ್ಲಿ ಏನು ನೋಡ್ತೀರಿ ಪರಲೋಕದಲ್ಲಿ ಸಾಕ್ಷಿ ಹೇಳೋದು ನೀವು ಕರೆಕ್ಟಾಗಿ ಪ್ರಕಾಶ್ ಪದ ಅಂತ ವಾಕ್ಯ ಗಮನಿಸಿದ್ರೆ ಪರಲೋಕದಲ್ಲಿ ಸಾಕ್ಷಿ ಕೊಡೋಕ್ಕೆ ಮೂರು ಜನ ಇದ್ದಾರೆ ಹೇಳ್ತಾರೆ ಯಾರೋ ಹಾ ತಂದೆ ಮಗ ಪವಿತ್ರ ಆತ್ಮ ಬಗ್ಗೆ ಸಾಕ್ಷಿ ಕೊಡೋದಪ್ಪ ಅಂದರೆ ಇವರು ದೇವರ ಕುಮಾರನು ಅಂತ ಹೇಳೋದಕ್ಕೆ ಇವಾಗ ಯೋಚನೆ ಮಾಡ್ರಿ ಪರಲೋಕದಲ್ಲಿ ಯಾಕೆ ಯೇಸು ಕುಸುನ್ ಬಗ್ಗೆ ಸಾಕ್ಷಿ ಕೊಡಬೇಕು ಯೇಸು ಕುಸುನ್ ಬಗ್ಗೆ ಗೊತ್ತಿಲ್ಲದರು ಯಾರ ಇದ್ದಾರಾ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ನೀವು ನಾವೆಲ್ಲ ಇದ್ರೆ ನೋಡಿತೀರಿ ಅದರ ನಮ್ಗೆ ನಮ್ ತಂದೆ ಯಾರು ಅಂತ ಗೊತ್ತ ಗೊತ್ತಿಲ್ವಾ ಗೊತ್ತು ಗೊತ್ತು ಅಲ್ರ ಸರಿ ಗೊತ್ತಿಲ್ದಿರೋ ಯಾರ ಇದರ ಹಾ ಗೊತ್ತಿಲ್ದಿರೋದು ಯಾರು ಇಲ್ಲ ರೀ ಅಲ್ವರ ಏನೋ ಅನಾಥರ ಹುಟ್ಟಿದ್ರೆ ಅದೊಂಥರ ಬಿಡ್ರಿ ಅಂತೀರಿ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ರೆ ಹುಟ್ಟಿದ ತಕ್ಷಣ ಒಂಥರ ಆದ್ರೆ ಎಲ್ಲಾರ್ಗೂ ಏನ್ ಗೊತ್ತ್ರಿ ತನ್ನ ತಂದೆ ಯಾರೋ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಿ ಅಲ್ವರ ಸರಿ ಇವಾಗ ನಮ್ ತಂದೆ ಯಾರೋ ಅಂತ ಗೊತ್ತಿದ್ಮೇಲೆ ಏನ್ರೀ ನಮಗೆ ಯಾರೋ ಬಂದು ಹೇಳ್ಬೇಕಾ ಅಯ್ಯೋ ಇವ್ರೇ ನೋಡಪ್ಪ ನಿಮ್ ತಂದೆ ಗೊತ್ತಾ ನಿಮ್ಗೆ ಇವ್ರು ನಿಮ್ ತಂದೆ ಅಂತ ಯಾರು ಹೇಳಂತ ಅವಶ್ಯಕತೆ ಇದೆಯಾ ನಿಮ್ಗೆ ಏನೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು ಯಾಕಪ್ಪ ಅಂದ್ರೆ ಅವ್ರು ನಮ್ಗೆ ಏನ್ ಜನ್ಮ ಕೊಟ್ಟವ್ರೆ ಅಲ್ದಾರ ನಾವು ಅವ್ರ ಮುಂದೆ ಏನಾಗಿದ್ದೀರಿ ಬೆಳೆದಿದ್ದೀರಿ ಹಂಗಿರ್ಬೇಕ್ರಿ ಯಾರು ಅವ್ರ ಬಗ್ಗೆ ಸಾಕ್ಷಿ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ಹತ್ರಕ್ಕೆ ಇದೇ ರೀತಿ ಪರಲೋಕನೇ ಸೃಷ್ಟಿ ಮಾಡಿರೋದು ಯಾರು ಏನ್ರಿ ದೇವ್ರು ಯಾರ ಮುಖಾಂತರ ಮಾಡೋರೆ ಕ್ರಿಸ್ತನ ಮುಖಾಂತರ ಮಾಡೋರು ಸಾರ್ವವನ್ನು ಯಾರಿಗೋಸ್ಕರ ಮಾಡಿರೋದು ಆತನಿಗೋಸ್ಕರ ಆತನ ಮುಖಾಂತರ ಮಾಡೋರು ಮಾಡೋರೇ ಅಲ್ವರ ಹಂಗಿರ್ಬೇಕು ತಲೆ ಕೆಡ್ಸ್ಕೊತಾರ ಮತ್ತೆ ಅಲ್ಲೇನೋ ಸಾಕ್ಷಿ ಕೊಡೋಂಥ ಅವಶ್ಯಕತೆ ಇದೆಯಾ ಅಯ್ಯೋ ಹಂಗ್ರು ಯಾರು ಪರಲೋಕದಲ್ಲಿ ದೂತರುಗಳಿಗೆ ಕ್ರಿಸ್ತನೇ ಯಾರು ಅಂತ ಗೊತ್ತಿಲ್ವಾ ಆ ರೀತಿ ದೇವ್ರು ಸೃಷ್ಟಿ ಮಾಡ್ಬಿಟ್ರ ಹಂಗೇ ಟಕಟ್ ಟಕಟ್ ಆಟೋಮೆಟಿಕ್ ಮ್ಯಾಜಿಕ್ ಆಗ್ಬಿಟ್ಟಪ್ಪ ಬಂದ್ಬಿಟ್ರಿ ಇಲ್ಲ ದೇವತೆ ಬಂದ್ಬಿಟ್ರಿ ಅಂತಬಿಟ್ಟು ಹಂಗೆ ಮಾಡಿದ್ರ ಪ್ರತಿಯೊಬ್ಬ ಸೃಷ್ಟಿಗೂ ಬಹು ಸ್ಪಷ್ಟವಾಗಿ ಗೊತ್ತಿದೆ ಕ್ರಿಸ್ತನು ಯಾರ ಮಗ ಅಂತ ಅಲ್ವರ ಪರ್ಲೋಕದಲ್ಲಿ ಸಾಕ್ಷಿ ಕೊಡೋಂತ ಅವಶ್ಯಕತೆ ಇಲ್ಲ ರೀ ಅದಕ್ಕೆ ನೋಡ್ಬೇಕ್ರಿ ವಾಕ್ಯ ಒರಿಜಿನಲ್ ಬೈಬಲ್ ಇಲ್ವೇ ಇಲ್ಲ ರೀ ಫಸ್ಟ್ ಪರಲೋಕದಲ್ಲಿ ನೀಿಗೆ ಸಾಕ್ಷಿ ಕೊಡ್ಬೇಕು ಅಲ್ವರಾ ಪರ್ಲೋಕ ಎಲ್ಲರಿಗೂ ಚೆನ್ನಾಗಿ ಆಗ್ತಾ ಇದೆ ಅಲ್ವರ ಆಮೇಲೆ ನೋಡಿ ಇದೀಗ ಪ್ರೂಫ್ ಎಲ್ಲ ಇದೆ ಅಂತಂದ್ರೆ ಈಗ ಪರ್ಲೋಕದಿಂದ ದೂತ್ರಗಳು ಒಬ್ಬರೋಗಿ ಬಂದ್ರು ಹೌದ್ರು ಇಲ್ವಾ ಬಂದ್ರೋ ಇಲ್ವಾ ಮೊದಲೇ ಹೋಗ್ತಾಳಿ ಆ ಬಂದ್ರ ಇಲ್ವಾ ಬಂದ್ರು ಬಂದು ಏನ್ ಮಾಡಿದ್ರು ಮೊದಲನೇ ಹೋಗ್ತಾಳಿ ಅವರು ಸ್ತ್ರೀಗಳ ಜೊತೆಗೆ ಅವರು ಸಂಬಂಧ ಇಟ್ಕೊಟ್ರ ಅವ್ರಿಗೆ ರಾಕ್ಷಸಗಳನ್ನ ಹುಟ್ಟಿದ್ರು ಅವಾಗ ದೇವ್ರ ಏನ್ ಮಾಡಿದ್ರು ದೂತ್ರಗಳನ್ನ ಆ ದೂತ್ರಗಳನ್ನ ಏನ್ ಮಾಡಿದ್ರು ಬಿದ್ದೋಗಿರೋ ದೂತರುಗಳನ್ನ ಅವ್ರದ್ದು ಏನ್ ಮಾಡಿದ್ರ ವಾಯುಮಂಡಲನ್ನ ಕಟ್ಟಾಕಿದ್ರೆ ಸರಿ ಇವಾಗ ಅವ್ರ ಮಾಂಸದ ಬರಕ್ ಸಾಧ್ಯನ ಅಂದ್ರೆ ಇಲ್ಲ ಹಂಗಾರೆ ಇವತ್ತ ಬಿದ್ದೋಗಿರೋ ದೂತ್ರಗಳು ಆ ವಾಯುಮಂಡಲದಿಂದಾನೇ ನಿಂತ್ಕೊಂಡು ಏನಪ್ಪಾ ಮಾಡ್ತಾರೆ ಅಂದ್ರೆ ಯಾರ ಒಂದು ಮೈಂಡ್ ವೀಕ್ ಆಗಿದೆಯೋ ಯಾರ ವಿಲ್ ಪವರ್ ವೀಕ್ ಆಗಿದ್ಯೋ ಅವರ ದೇಹನ ಉಪಯೋಗಿಸ್ಕೊಂಡು ಎಲ್ಲ ಕೆಲಸಗಳನ್ನ ಏನು ಮಾಡ್ತಾನೆ ಮಾಡ್ತಾನೆ ಅಲ್ವರಾ ನೋಡಿ ಬೈಬಲ್ ಓದೋಣ ಎಫಿಷಿಯನ್ಸ್ ಟು ಟು ಓದಿ ಎಷ್ಟೊಂದು ಸರ್ತಿ ಓದಿದ್ರಿ ಗಮನ ಇಟ್ಟು ಇದ್ರಲ್ಲಿ ಓದೋಣ ಹೇಳ್ತಾರೆ ಅಂತ ಹೇಳ್ತಾನೆ ಅಂತ ಎಪಿಸೋದ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನೆಡ್ಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿದೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಆ ಅಂದ್ರೆ ಅರ್ಥ ಹೇಳಿ ನಂಬಲಲ್ಲದವರನ್ನು ಏನಕ್ಕೆ ಪ್ರೇರಣೆ ಮಾಡ್ತಂತ ಸಹಿತ ಅವಿಧೇಯತೆಗೆ ನೋಡ್ರಿ ಅಂತೀರಿ ಅಂದ್ರ ಅದಕ್ಕೆ ಫಸ್ಟ್ ಆರಂಭದಲ್ಲಿ ಹೇಳ್ಬೇಕು ಹೇಳ್ತಾರೆ ನೀವು ಪೂರ್ವ ಕಾಲದಲ್ಲಿ ಹೇಗಿದ್ರಂತೆ ಅಪರಾಧಗಳನ್ನ ನಡಲೇನ್ ಮಾಡ್ಕೊಳ್ಳಿ ಪಾಪಗಳನ್ನು ಮಾಡುವರಾಗಿದ್ದು ಅವಿದ್ಯತೆಗೆ ಇವೆಲ್ಲ ಏನ್ರಿ ಲೋಕದಲ್ಲಿದ್ದಿ ಈ ಲೋಕದ ಅನುಸಾರವಾಗಿ ಯಾರು ನಡ್ಕೊಂತಾರೋ ಪಾಪಗಳನ್ನೆಲ್ಲ ಯಾರು ಮಾಡ್ತಾರೋ ಆಮೇಲೆ ಏನ್ರಿ ಈ ಒಂದು ಅವಿದ್ಯತೆಗೆ ದೇವರಿಗೆ ವಿರುದ್ಧವಾಗಿ ನಡ್ಕೊಳೋದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡೋದು ಇಲ್ಲ ಯಾರು ನಡ್ಕೊಂಡು ನಾವ್ ನಾವ್ ನಡ್ಕೊಂಡ್ರಿ ನಮ್ಗೂ ಒಪ್ಪಳೆ ಆಯ್ತದೆ ಏನೋ ಡೌಟ್ ಇಲ್ಲ ಅಲ್ವರ ಇವಾಗ ನಾವ್ ವಿರುದ್ಧವಾಗಿ ನಡ್ಕಂತೀರ ನಿಮ್ಮ ಗೊತ್ತಾ ನಮ್ಮಲ್ಲಿ ಪ್ರೇರಣೆ ಮಾಡ್ತದ್ ಯಾರು ಇನ್ ಡೈರೆಕ್ಟ್ ಆಗಿ ಕೆಲಸ ಯಾರು ಮಾಡ್ತಾವನೆ ಸೇತಾನ್ ಕೆಲಸ ಮಾಡ್ತಾ ಇವಾಗ ಈ ಕೆಲಸ ಸೇತಾನ್ ಲೋಕದಲ್ಲಿ ಎಲ್ಲಾ ಕಡೆ ಮಾಡ್ತಾವಂತರ ಡೈರೆಕ್ಟ್ ಆಗಿ ಬರಕ್ ಸಾಧ್ಯ ಇಲ್ಲ ಇವಾಗ ಅದಕ್ಕೆ ನೋಡಿ ಯೋಸ್ಥೆ ಮಾಡಿದ್ದೀನಿ ಇವಾಗ ಏಸು ಕುಸು ಮೊದಲನೇ ಬರೋ ಕೂಡ ಕೂಡ ಏಸು ಕುಸು ದೆವ್ವ ನೋಡ್ಸುದ್ರ ಆ ದೆವ್ವಾಡಿಸಬೇಕಾದ್ರೆ ದೆವ್ವಾನ್ ಸಾಕ್ಷಿ ಕೊಡ್ತಾವ ನೀನ್ ಯಾರೆಂದು ನಾನ್ ಬಲ್ಲೇನು ಮತ್ತು ಆ ದೇವ್ಗಳಿಗೆ ಹಿಂಗೆ ಗೊತ್ತಾಯ್ತು ಅಂದರೆ ಇವ್ರ ತಾನೆ ಅವರ ಅವ್ರ ಅಪ್ಪನ ಮುಂದೆ ಮಕ್ಳಿಗೆ ಮಾತಾಡೋಕೆ ಸಾಧ್ಯ ಕೆಲವು ಜನ ಮಕ್ಳಿಗೆ ಮಾಡೋರು ಅಪ್ಪನ ವಿರುದ್ಧವಾಗಿ ರಿವೋಲ್ಟ್ ಮಾಡೋರು ನೋಡ್ರಿ ಇಂತೀನಿ ಅಪ್ಸಲಂ ದಾವಿದ್ ವಿರುದ್ಧವಾಗಿ ರಿವೋಲ್ಟ್ ಮಾಡೋ ಸೇಮ್ ಬಿದ್ದೋಗಿರೋ ದೂತರುಗಳು ಯಾರ ವಿರುದ್ಧವಾಗಿ ರಿವೋಲ್ಟ್ ಮಾಡವ್ರೆ ಅಲ್ವರಾ ಏನ್ರಿ ಹಾ ಅಲ್ಲಿ ಆ ದೇವ್ರ ವಿರುದ್ಧವಾಗಿ ಅಂದರೆ ಈ ದೇವತೆಗಳು ಭೂಲೋಕದ ಬರಬೇಕಾದ್ರೇ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಏಸು ಕ್ರಿಸ್ತು ಏಕೈಕ ದೇವರ ಕುಮಾರ ಅಂತ ಅಂಗಡ ಪರಲೋಕದಲ್ಲಿ ಇರ್ಬೇಕ್ರಿ ಇವ್ರಿಗೆ ಗೊತ್ತಿಲ್ವಾ ಹೇಳ್ರಿ ಬಿದ್ದೋಗಿರೋ ದೂತ್ರಗಳಿಗೆ ಪಾಪ ಮಾಡಿದ ದೂತ್ರಗಳಿಗೆ ಗೊತ್ತು ಸೇತ ಚೆನ್ನಾಗಿ ಗೊತ್ತು ನಿನ್ ದೇವ್ರ ಮಗನಾಗಿದ್ದರೆ ಏನು ಮಾಡೋರು ನೀನು ಕಲ್ಲಮ್ಮ ರೊಟ್ಟಿ ಮಾಡ್ಕೊತೀನೋ ಅಂತ ಹೇಳ್ತಾನೆ ಅಂದರೆ ಪಾರ್ಲೋಗದಲ್ಲಿ ಯಾರಿಗೂ ಡೌಟ್ ಇಲ್ಲ ರೀ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಯುತ್ತೆ ದಟ್ ಈಸ್ ದ ರೀಸನ್ ದಿಸ್ ವರ್ಸ್ ಈಸ್ ಪ್ಯೂರಿಯಸ್ ಒರಿಜಿನಲ್ ಬೈಬಲಲ್ಲಿ ಇಲ್ಲ ಸರಿ ಇದೀಗ ಏನಪ್ಪ ಪ್ರೂಫ್ ಇದೆ ಅಂತಂದರೆ ನೋಡಿ ಅಲ್ಲಿ ಹೇಳ್ಬೇಕು ಹೇಳ್ತಾರೆ ಎಷ್ಟೋ ಬೈಬಲಲ್ಲಿ ಈ ಟ್ರಾನ್ಸ್ಲೇಷನ್ಸ್ ಇಲ್ಲ ಅಂತ ಹೇಳ್ತಾರೆ ಯಾವುದಪ್ಪ ಅಂದರೆ ಮಾಡರ್ನ್ ಟ್ರಾನ್ಸ್ಲೇಷನ್ ಎಂಪತೆಟಿಕ್ ಡಯಾಗ್ಲಾಟ್ ಅಂದ್ರೆ ಹೆಂಗ್ಸ್ ಬೈಬಲ್ ಟ್ರಾನ್ಸ್ಲೇಷನ್ ಅಮೇರಿಕನ್ ಬೈಬಲ್ ಯೂನಿಯನ್ ಟ್ರಾನ್ಸ್ಲೇಷನ್ ಇಂಪ್ರೂವ್ಡ್ ವರ್ಷನ್ ಈ ಎಷ್ಟೋ ಬೈಬಲ್ಗಳಲ್ಲಿ ಇಲ್ಲ ಇದು ನಾನು ಹೇಳ್ತಿರೋದು ಏನು ರೀ ನೂರ ಐವತ್ತು ವರ್ಷದ ಮುಂಚೆ ಬರೆದಿರೋಂಥ ಒಂದು ಬುಕ್ಕಲ್ಲಿ ಇವತ್ತು ಎಲ್ಲಿದೆ ಇವತ್ತು ಯಾವ ಬೈಬಲಲ್ಲಿ ಇರಬೇಕು ನೀವು ಇಂಪ್ರೂವ್ ಮಾಡಿ ನೋಡ್ಬೋದು ನೋಡಿದ್ದೀನಿ ಅಂದ್ರೆ ಈ ಸ ಇದೇನಿಲ್ಲ ಒರಿಜಿನ್ ಬೈಬಲಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಅದಕ್ಕೆ ನೋಡಿ ಸೇತಾನ್ ಎಷ್ಟು ಕ್ಲೇವರ್ ಆಗೋ ನೋಡಿನಿ ಅಂದ್ರೆ ಅದಕ್ಕೆ ಏನು ಕರೆಕ್ಟಾಗಿರೋ ಒಂದು ಸ್ಪಾಟಲ್ಲಿ ಏನು ಅಂತ ಅವ್ನು ವಾಕ್ಯನ ಹಾಕ್ಬಿಟ್ಟು ನೋಡಿದ್ದೀನಿ ಅಂದ್ರೆ ಇವಾಗ ಯಾರು ಟ್ರೀಂಟಿ ಬಗ್ಗೆ ಮಾತಾಡಿದ್ದೀನಿ ಯಾರು ಏನಾರು ವಾಕ್ಯನ ಕೊಡೋಕ್ಕಾಗಲ್ಲ ಕೊನೆ ಕೊಡೋಂಥ ವಾಕ್ಯ ಇದೇ ವಾಕ್ಯಕ್ಕೆ ಇಲ್ಲ ಅಂತಂದರೆ ಅವು ಒಂದನೇ ಯೋಹನ ಸಾರಿ ಯೋಹನ ಒಂದನೇ ಅಧ್ಯ ಒಂದನೇ ವಾಕ್ಯ ಅದ್ರ ಬಗ್ಗೆ ನಾವು ಮುಂದೆ ಬರೋದಿದ್ದು ಓದೋಣ ಅಂದ್ರೆ ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನು ರೀ ಏನಪ್ಪ ಮಾಡ್ತಾನೆ ಅಂದರೆ ಏನ್ರಿ ಹಾಂ ವಾಕ್ಯನಿಟ್ಕೊಂಡೇ ಏನು ಮಾಡ್ತಾನೆ ಅವನು ಹಾಂ ಶೇತಾನು ಹಾಂ ಕುತಂತ್ರಗಳು ಮಾಡ್ತಾನೆ ಅಲ್ಲರಾ ಹಾಂ ಮಾಡ್ತಾ ಮಾಡ್ಬೋದ ಇಲ್ವಾ ಸೇತನ್ ವಾಕ್ಯ ವಾಕ್ಯ ನಿಪೇಕ್ಷಿಸಬೋದ ಇಲ್ವಾ ವಾಕ್ ವಾಕ್ಯ ನಿಪೇಕ್ಷಸ್ಕೊಂತಾನಾ ಇಲ್ವ ಅವನು ಮತ್ತೆ ಯೇಸು ವಾಕ್ಯ ಬಾಣ ಬಿಟ್ಟವ್ನೆ ಇನ್ ನಮಗ್ ಬಿಡಲ್ವಾ ನಮಗೆ ಏನ್ ಮಾಡ್ತಾನೆ ಮೈಂಡ್ ಇಲ್ಲದಿದ್ದೆಲ್ಲ ವಾಕ್ಯಗಳು ಬಿಟ್ಟು ನಮ್ಮ ಮೈಂಡ್ ನಿಮ್ ಮಾಡ್ತಾನೆಲ್ಲ ಡೈವರ್ಟ್ ಮಾಡಕ್ಕೆ ರಂಗ ಕಡೆ ಏನ್ ಮಾಡ್ತಾನೆ ಡಿವೈಟ್ ಮಾಡೋಕೆ ಟ್ರೈ ಮಾಡ್ತಾನೆ ಏಸು ಕುಸುನ್ ಎಪ್ಪತ್ ಮಂದಿ ಹಂಗೆ ಮಾಡಿದ್ದು ಅಲ್ವರಾ ಅದೇ ತರ ಏನ್ ಮಾಡ್ತಾನೆ ನಮಗೂ ಕೂಡ ಏನ್ ಮಾಡ್ತಾನೆ ಅದರ ಸೇತಾನ ವಾಕ್ಯ ನಿಪ್ಪೇಕ್ಸೋದಕ್ ಆಗೋದಿಲ್ಲ ಅಂತಲ್ಲ ರೀ ಸೇತಾನ ಸಭೆಯಲ್ಲಿ ಮಾತಾಡಬಹುದಾ ಸೇತಾನ ಸಭೆಯಲ್ಲಿ ಮಾತಾಡಬಹುದಾ ಮಾತಾಡ್ತಾನೆ ಮಾತಾಡ್ತಾ ಮಾತಾಡ್ತಾನೆ ಉಳ್ಳು ಸಭೆಯಲ್ಲಿ ದೇವ್ರ ಮಕ್ಳು ಸಭೆಯಲ್ಲೆಲ್ಲ ಬಂದು ಆಗಲ್ಲ ನೋಡ್ರಿ ನಿಂತಿನಿ ದೇವ್ರ ಮಕ್ಳು ನಿಜವಾದ ಸಭೆಯಲ್ಲಿ ಬಂದು ಯಾರೊಬ್ರು ಬಂದು ಮಾತಾಡ್ಬೇಕು ಅಂತಂದ್ರೆ ಬೇವ್ರು ಇಳ್ದು ಹೋಯ್ತದ್ರಿ ಅಲ್ರ ಯಾಕೆ ಗೊತ್ತಾ ಎಷ್ಟೆಷ್ಟೋ ದೊಡ್ಡ ವಿದ್ವಾಂಸಗಳು ಪಂಡಿತರುಗಳು ಓದಿರೋ ಇರ್ಬೋದು ಏನ್ ಬೇಕಾರ ಮಾತಾಡ್ಬೋದು ಸತ್ಯವೇದ ನಿಂತ್ಕೊಂಡು ಸತ್ಯವೇದ ದೇವ್ರ ಮಕ್ಳ ಮುಂದೆ ಮಾತಾಡ್ಬೇಕು ಅಂತಂದ್ರೆ ಏನ್ರಿ ಆಗೋದಿಲ್ಲ ಯಾಕೆಂದ್ರೆ ಅಂದ್ರೆ ಲೋಕದಲ್ಲಿ ಮಾತಾಡ್ಬೋದು ಬ್ಯಾಬಿಲ ಮಾತಾಡ್ಬೋದು ಅದಿಲ್ಲ ದೇವ್ರ ಮಕ್ಳ ಮುಂದೆ ಮಾತಾಡ್ಬೇಕು ಅನ್ನೋ ಏನ್ರಿ ಏನು ಗೊತ್ತಾ ಬೇಕು ಗಾಡ್ಸ್ ಗೈಡೆನ್ಸ್ ಗಾಡ್ಸ್ ಪ್ರೀಟ್ ಬೇಕು ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ ಬಂದು ಮಾತಾಡಪ್ಪ ಅಂತಂದ್ರೆ ಹೆಂಗೆ ಗೊತ್ತಾ ಮಾಡ್ತಾರೆ ಹಾಂ ಎಲ್ಲ ದೇವ್ ಯಾಕೆ ಹೇಳಿ ಯಾಕಂದ್ರೆ ದೇವ್ರ ವಾಕ್ಯನ ಸತ್ಯದ ಪ್ರಕಾರ ಮಾತಾಡೋದೇನು ರೀ ತುಂಬ ಕಷ್ಟ ರೀ ಸುಳ್ಳು ಏನು ಬೇಕು ಹೇಳ್ಬೋದು ಸುಳ್ಳು ಏನು ರೀ ಹೇಳ್ತಾನೆ ಹೋಗ್ಬೋದು ಟಕ 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 ಅಂತ ಒಂದು ಮೇಲೆ ಒಂದು ಸುಳ್ಳು ಅದರ ಸುಳ್ಳಿಗೆ ಸುಳ್ಳು ಮುಚ್ಚೋದೇನು ರೀ ತುಂಬ ಈಸಿ ಆದರೆ ಸತ್ಯದ ಮೇಲೆ ಸತ್ಯ ಹೇಳೋದು ಸತ್ಯದ ಮೇಲೆ ಸತ್ಯ ಹೇಳೋದು ತುಂಬ ಕಷ್ಟ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದರ ಸೊ ಇದನ್ನ ಏನ್ರಿ ಎಲ್ಲರ ಕೈಲೂ ಸಾಧ್ಯ ಇಲ್ಲ ಅದಕ್ಕೆ ಗಾಡ್ಸ್ ಚಿಲ್ಡ್ರನ್ ದೇವ್ರ ಮಕ್ಳು ಅಂದ್ಬಿಟ್ಟು ದೇವ್ರ ಆಯ್ಕೆ ಮಾಡ್ತಾ ಇರೋದು ಚಿಕ್ಕ ಹಿಂಡು ಚಿಕ್ಕ ಹಿಂಡ ಏನು ಮಾಡ್ತಾರೆ ದೇವರು ಆಯ್ಕೆ ಮಾಡ್ತಾರೆ ಯಾರು ದೇವ್ರ ಭಯ ಭಕ್ತಿರೋ ಬಳ್ತಾರೆ ಅಂತ ಅಂದ್ಬಿಟ್ಟು ಅಲ್ಲರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋಲಗಳೇ ಏನು ರೀ ಈ ಥರ ಚೇತನ್ ಏನಪ್ಪ ಮಾಡಿದ್ರೆ ಅನೇಕ ಜನಗಳನ್ನ ಟೂಲ್ಸ್ ಆಗಿ ಯೂಸ್ ಮಾಡಿ ಏನು ಮಾಡೋಣ ಸಭೆಯಲ್ಲಿ ಇಲ್ದಿರಂತ ವಿಚಾರಗಳನ್ನ ಎಲ್ಲಿ ತರಕ್ಕೆ ಶುರು ಮಾಡೋಣ ಹಾಂ ಅದರ ಸಭೆಯಲ್ಲಿ ಥರಕ್ಕೆ ಏನು ಮಾಡೋಣ ಶುರು ಮಾಡೋಣ ಅದಕ್ಕೆ ಏನು ಮಾಡ್ಬೇಕಾದ್ರೆ ಏನ್ರಿ ದೇವ್ರ ಮಕ್ಕಳು ಸತ್ಯದಲ್ಲಿ ಏನು ಮಾಡ್ಬಾರ್ದು ಕಾಂಪ್ರಮೈಸ್ ಆಗ್ಬಾರ್ದು ನೋಡಿ ಒಂದು ವಾಕ್ಯ ಓದ ನೋಡಿದೀನಿ ನಮಗೆ ಎಚ್ಚರಿಕೆ ಕೊಡ್ತಾರೆ ಇಲ್ಲಿ ಪ್ರಕಟಣೆ ಹೋದ ನೋಡಿನಿ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹತ್ತು ಮತ್ತೆ ಹನ್ನೊಂದು ಹನ್ನೊಂದು ಹನ್ನೆರಡು ಸಾರಿ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹನ್ನೊಂದು ಮತ್ತೆ ಹನ್ನೆರಡು ವನು ಇನ್ನು ನೋಡ್ರ ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ ಬಿಡ್ಬಿಟ್ರ ದೇವ್ರು ಮಾಡ್ದಾರ ಮಾಡ್ಕೊಂಡೋಗ್ಲಿ ಪರ ಇಲ್ಲ ಆಮೇಲೆ ಇನ್ನೂ ಮೈಲಿಗೆ ಮಾಡಿ ನೋಡ್ರ ಮೈಲಿಗೆ ಆದವನು ದೇವ್ರ ನೀತಿ ವಸ್ತ್ರ ಕೊಟ್ಟಾರ ಗೊತ್ತಾ ಆ ನೀತಿ ವಸ್ತ್ರದ ಮೇಲೆ ಒಂದು ಚಿಕ್ಕ ಕಳಂಕ ಎಂಬ ಬರ್ಬಾರ್ದು ಯಾಕಂದ್ರೆ ಕ್ರಿಸ್ತನು ನಮ್ಮನ್ನ ದೇವ್ರ ಮುಂದೆ ಹೆಂಗಂತ ಪ್ರೆಸೆಂಟ್ ಮಾಡ್ಬೇಕು ಅಂತಿದಾರಂತೆ ಸುಂಕು ಕಳಂಕ ಏನ್ರಿ ಮುಂತಾದ ಯಾವುದು ಇಲ್ದಿರ ಅಲ್ವರ ಶುದ್ಧ ಕಂದು ಪ್ಯೂರ್ ಡ್ರೆಸ್ ಮದ್ವೆ ದಿನ ವೈಟ್ ಸೂಟ್ ಹಾಕೊಂಡು ಅದ್ರಲ್ಲಿ ಕರ್ರಕ್ ಒಂದ್ ಮ್ಯಾ ಒಂದು ಮಾರ್ಕ್ ಇತ್ತು ಅಂದ್ರೆ ಹೆಂಗಿರ್ತದೆ ಅದನ್ನ ಹಾಕಿ ತಿಕ್ತಿರಿ ಅಲ್ವರ ಹಂಗೆ ನೋಡ್ರಿ ಅಂತೀನಿ ಈ ತರ ಕ್ರೈಸ್ಟ್ ನಮ್ಮ ದೇವರ ಹತ್ರ ಪ್ರೆಸೆಂಟ್ ಮಾಡ್ಬೇಕಂತಾರೆ ಈ ಕರೆಗಳು ಯಾವಾಗ ಬರ್ತದೆ ನಡೆ ನುಡಿ ಆಲೋಚನೆಯಲ್ಲಿ ಮಿಸ್ಟೇಕ್ ಮಾಡದವಾಗ ಧೈರ್ಯವಾಗೇ ಮಾಡೋದಲ್ಲ ಧೈರ್ಯವಾಗಿ ಎಲ್ಲ ಮಾಡ್ಬಿಡ್ತೀರಿ ಇವಾಗ ಗೊತ್ತಾಗಲ್ಲ ಕೊಡೋ ಟೈಮ್ ಕೊಡ್ತಾರೆ ನೋಡಿ ಲೆಕ್ಕಗಳನ್ನ ಅದಕ್ಕೆ ಹೇಳಿದ್ರು ಮಾಡ್ಕೋ ಏನ್ ಬೇಕಾರ ಮಾಡ್ಕೋ ಆದ್ರೆ ಒಂದ್ ಟೈಮ್ ಬರ್ತಾರೆ ಬಟ್ಟೆನ ಒಗಿತಾರ ನೋಡ್ರಿ ಅವಾಗ ಗೊತ್ತಾಯ್ತದೆ ಅಲ್ದ್ರೆ ಅದ್ಕೆ ಹೇಳ್ತಾರೆ ಏನ್ರಿ ಮೈಲ್ಗೆ ಏನ್ ಮಾಡ್ಲಿ ಇನ್ನ ಮೈಲ್ಗೆ ಮಾಡ್ಲಿ ಬಟ್ಟೆ ಗಲೀಜು ಮಾಡ್ಕೊಂತೀನಿ ಮಾಡ್ಕೋ ಪರವಾಗಿಲ್ಲ ಅದರ ಬಟ್ಟೆ ಬಿಚ್ಚಾಕ್ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೋ ಜನಗಳು ಆ ಗತಿ ಏನ್ ಮಾಡ್ತಾರೆ ತರ್ತಾರ ದೇವ್ರು ಯಾಕಂದ್ರೆ ಇದು ಏನ್ರಿ ಫಿಲ್ಟ್ರೇಶನ್ ನೆಕ್ಸ್ಟ್ ಮುಂದಕ್ಕೆ ಹೋದ ಹೆಂಗೆ ಹಾ ನೀತಿ ಅಂತ ಇನ್ನೂ ನೀತಿಯನ್ನು ಅನುಸರಿಸಲಿ ಹ್ಮ್ ಪವಿತ್ರ ಪವಿತ್ರ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ನೋಡ್ರ ಏನ್ರಿ ನೀತಿ ಒಂದು ನೀತಿ ಸದಸಲಿ ಅಲ್ವ ಅನ್ಯಾಯ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಅಲ್ದಾರ ಅನ್ಯಾಯ ಮಾಡ್ತು ನಾವು ಅನ್ಯಾಯಕ್ಕೆ ಕೈಯಾಕೋಬಾರ್ದು ದೇವ್ರ ಮಕ್ಳು ಅದರ ಯಾರೋ ಒಬ್ರು ಅಪರಿಶುದ್ಧವಾಗಿ ನಡೀತಾರೆ ಹೊಲ್ಸಾಗಿ ನಡೀತಾರೆ ನಾವೇನು ನಾವೇನ್ ಹೋಗ್ಬಾರ್ದು ಅವ್ರ ಜೊತೆ ಹೆಜ್ಜೋಡ ನಡಿಬೇಡ್ರಿ ಪರಿಶುದ್ಧವಾಗಿರೋಕೆ ನಾವು ಟ್ರೈ ಮಾಡ್ಬೇಕಾಗುತ್ತಾ ನೋಡಿ ನೆಕ್ಸ್ಟ್ ಹೇಳ್ತೀವಿ ಮುಗಿಸ್ಬೇಕು ಯಾಕೆ ಈಗ ಬೇಗ ಬರುತ್ತೇನೆ ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ ಹ ಅಂಡರ್ಲೈನ್ ಮಾಡ್ಕೊಳ್ರಿ ಯಾರ ಕೈಲಿದೆ ಕ್ರಿಸ್ತನ ಕೈಲಿ ಇದೆ ಯಾರ್ಯಾರಿಗೆ ಏನ್ ಕೊಡ್ಬೇಕು ಅವ್ರವ್ರಿಗೆ ಅದೇ ಕೊಡ್ತಾರೆ ನನಗೆ ಬೇರೆಯವ್ರದ್ ಕೊಡಲ್ಲ ಬೇರೆಯವ್ರಿಗೆ ನಂದು ಕೊಡದ್ರಿ ಅಲ್ವರ ನನಗೆ ಏನ್ ಕೊಡಬೇಕು ದೇವ್ರ ಅದನ್ನೇ ಕೊಡದ್ರಿ ಅದರ ನಾವೇನ್ ಅಪ್ಪಲೆ ತಿಪ್ಪಲೆ ಮಾಡಿದ್ರು ಏನ್ರೀ ದೇವ್ರ್ ಮಾತ್ರ ಏನ್ರೀ ಯಮ್ ಸೆಕ್ಸಿ ಸಾಧ್ಯನೇ ಇಲ್ಲ ಅಂದ್ರ ಯಾರ್ ಬೇಕಾರು ಯಾರು ಮುಂದೆ ಬೇಕಾದ್ರೆ ಮಾತಾಡ್ಬಿಡೋದು ಅದರ ಏನ್ರಿ ಏನು ಬೇಕೋ ಸಾಧಿಸ್ಬೋದು ಆದರೆ ಕರ್ತನ ಮುಂದೆ ಮಾತ್ರ ಅವರ ನೀತಿಯ ಸಿಂಹಾಸನ ಮುಂದೆ ಏನ್ರಿ ನಾವು ಯಾರು ಏನ್ರಿ ಎಲ್ಲ ಫುಲ್ ನೇಕೆಡ್ರಿ ಅಂದ್ರೆ ಅದನ್ನ ನೋಡ್ಬೇಕ್ರೆ ಇದನ್ನ ಮೈಂಡಲ್ಲಿ ಇಟ್ಕೊಂಡೇಮ್ ಗೊತ್ತಾ ನಮ್ಮ ಓಟನ ಓಡಿ ನಾವು ಸ್ಥಿರವಾಗಿ ಮುಗಿಸೋದಕ್ಕೆ ನಮ್ಗೆ ಮಾಡಬೇಕು ಆದಷ್ಟು ದೇವ್ರ ಮಕ್ಳು ಪ್ರಯತ್ನ ಮಾಡ್ಬೇಕ್ರಿ ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ದೇವ್ರು ಇದನ್ನ ಟೆಸ್ಟಿಗಾಗಿ ಏನು ಮಾಡ್ತಾರೆ ಅಲ್ಲಿ ನಮ್ಮ ನಡುವೆ ಏನು ಮಾಡ್ತಾರೆ ನಮ್ಮತ್ತೀ ಮಾಡ್ತಾರೆ ಅಂದ್ರೆ ಆ ಟೆಸ್ಟಲ್ಲಿ ನಿಂತ್ಕೊಂತೀರಾ ಬಿದ್ದೋಗ್ತೀರಾ ಅದರ ಏನು ಹೇಳ್ತಾರೆ ವರ್ಕೌಟ್ ಯೋ ಓನ್ ಸ್ಯಾಲ್ವೇಷನ್ ನಿಮ್ಮ ನಿಮ್ಮ ಸ್ವಂತ ರಕ್ಷಣೆಯನ್ನು ನೀವು ಸಾಧಿಸಿಕೊಳಕ್ಕೆ ಪ್ರಯತ್ನ ಮಾಡಿ ಪ್ರತಿಯೊಬ್ಬರು ಅವರವ್ರ ರಕ್ಷಣೆ ಸಾಧಿಸ್ಕೊಳಕ್ ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಜವಾಬ್ದಾರಿ ಇದಾರೆ ಅದರ ಯಾರೋ ಒಂದು ಗುಂಪಲ್ಲಿ ಇದ್ದೀನಿ ಅವ್ರು ನಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಮಾತಾಡೋದೋಗಿ ಕರ್ಕೊಂಡ್ಬಿಡ್ಬೋದು ಅಷ್ಟೇ ಸಮಾಧಿ ಅವ್ರಿಗೂ ಆಮೇಲೆ ಏನು ಮಾಡ್ತಾರೆ ಅವ್ರ ದಾರಿ ಇವ್ರಿಗೆ ಇವ್ರ ದಾರಿ ಅವ್ರಿಗೆ ಅದರ ದೇವ್ರ ಮಕ್ಕಳು ದೇವರಲ್ಲಿ ನಂಬಿಕಸ್ಥರಾಗಿರ್ಬೇಕು ಅವರು ದೇವರಲ್ಲಿ ನಿಂತ್ಕೊಬೇಕು ಒಬ್ಬೊಬ್ಬರು ದೇವರಲ್ಲಿ ನಿಂತ್ಕೊಬೇಕು ಇಂಡಿವಿಜುವಲ್ ಆಗಿ ನಿಂತ್ಕೊಬೇಕು ಇಂಡಿವಿಜುವಲ್ ಆಗಿ ದೇವರೇನು ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಏನ್ರಿ ದೇವ್ರಿ ವಾಕ್ಯಗಳನ್ನ ಆಶೀರ್ವಸ್ಲಿ ಮುಂದಿನ ವಾರ ನಾವು ಏನು ಮಾಡೋಣ ಕಂಟಿನ್ಯೂ ಮಾಡೋಣ ಸರಿ ಯಾರಿಗೇನೋ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಏನೋ ಕ್ವಶನ್ಸ್ ಇದೆಯಾ ಸರಿ ಯಾರಿಗಾರ ಹೇಳೋದೇನೋ ಇದೆಯಾ ಸರಿ